ಗೆಳೆಯ ಅಣ್ಣಂಗೆ ಅದನ್ನ ವಾಪಸ್ ಕೊಟ್ರು. ಎಡಿಟರ್ ಬಂದು ಕಬೀರ ಸಿನಿಮಾ ಟ್ರೈಲರು ಟೀಸರ್ಸ್ ಎಲ್ಲ ಮಾಡಿದ್ದವ್ರೆ, ಪೋಸ್ಟರ್ಸ್ ಎಲ್ಲ ಮಾಡಿದ್ದವ್ರೆ. ಈಗ ಅವರು ಮಫ್ತಿ ಅಂತ ಒಂದು ಸಿನಿಮಾಗೆ ಎಡಿಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಎಸ್ ನಾರಾಯಣ ಅವರ ಪಂಟ ಮುಗಿಸಿದ್ರು. ಫಸ್ಟ್ ರಫ್ ಕಟ್ ಮಾಡ್ಕೊಟ್ಟಿದ್ದು ಬಂದು ನನಗೆ ಎಡಿಟರ್ಸ್ ಯಾರು ಪರಿಚಯ ಇರಲಿಲ್ಲ, ಟೆಕ್ನಿಕಲ್ ಸೈಡ್ ಯಾರು ಜಾಸ್ತಿ ಪರಿಚಯ ಇರಲಿಲ್ಲ. 17 ವಯಸ್ಸಿನ ಹುಡುಗ ಮಂಜುನಾಥ್ ಅಂತ ಚಿತ್ರದುರ್ಗದ ಹುಡುಗ, ಯಾರೋ ಒಬ್ಬರು ಪರಿಚಯ ಇರೋ ಕಡೆಯಿಂದ ಅದು ಹಾರ್ಡ್ ಡ್ರೈವ್ನಲ್ಲಿ 8 ತಿಂಗಳು ಆಗ್ಬಿಟ್ಟಿತ್ತು, ನನಗೆ ಯಾರು ಪರಿಚಯ ಇದೆ. ಅವ್ನು ಕರ್ಕೊಂಡು ಹೋದ ಹುಡ್ಗೌರಿ ಮದುವೆ ಸೀರಿಯಲ್ ಆಫೀಸ್ನಲ್ಲಿ, ಹುಡ್ಗೌರಿ ಮದುವೆ ಸೀರಿಯಲ್ ಎಡಿಟರ್ ಅವನು. 1-2 ಅವರ್ಸ್ನಲ್ಲಿನೇ ಸರ್ ನೋಡಿ ಸರ್, ಓಕೆನಾ ಸರ್, ಇಲ್ಲಿ ನೋಡಿ ಸರ್, ಸರ್ 3ನೇ ಶಾಟ್ ಸರ್ ಹಿಂಗೆ ಅವ್ನು ವರ್ಕ್ ಮಾಡೋದು ಹಿಂಗೆ ಬೆರಳೇ ನೋಡ್ತಾ ಇಲ್ಲ. ಆ ರಫ್ ಕಟ್ ಮಾಡಿಕೊಟ್ಟ, ತಗೊಂಡೋಗಿ ಹರೀಶ್ ಅನ್ನೋರಿಗೆ ಕೊಟ್ಟರೆ ಅವರು ಸರ್ ನನ್ನ ಯೋಗ್ಯತೆ ಇರೋದು ಬರೀ 1-8 ಸಾವಿರ, ನೀವು ದೊಡ್ಡ ಸಿನಿಮಾ ಎಡಿಟರು ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ, ನೀವು 1 ರೂಪಾಯಿ ಕೊಟ್ಟರು ಮಾಡ್ತೀನಿ ಅಂದರು. ಅಂತಂತ ಅವರು ಇದ್ದಾರೆ ಇಲ್ಲಿ. ಸೊ ನಾವು ಹೆಸಿಟೇಟ್ ಮಾಡಬಾರ್ದು, ನಮ್ಮ ಪ್ರತಿಭೆಯನ್ನು ಆದಷ್ಟು ಹೊರಗಡೆ ತೋರಿಸುತ್ತೆ ಇದ್ದಾರೆ ಇಂಥವ್ರೆ. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ತಿದ್ದೆ ನೋಡಿ, ನೀವು ಮಾಡಬೇಕು ಅಂದ್ಕೊಂಡ್ರೆ ಸಹಾಯ ಮಾಡೋಕ್ಕೆ 100 ಜನ ಮುಂದೆ ಬರ್ತಾರೆ ಅನ್ನೋದಕ್ಕೆ ಇಂಥವ್ರೆ ಈ ಡಿ ಓ ಪಿ ಆ ಎಡಿಟರ್ ಅವರು ನಮ್ಮ ಜೊತೆ ನಟನೆ ಮಾಡೋದಂತ ಜೀವದ ಗೆಳೆಯ. ನಾನಂತೂ ಚಿನ್ನ ಅಂತ ಕರೆಯೋದು ಅವ್ರ ಹೆಸರು, ಆ್ಯಕ್ಚುಲಿ ಮಂಜುನಾಥ್ ಭದ್ರಾವತಿ ಅಂತ. ಬಾ ಚಿನ್ನ ಇವತ್ತು. ಇನ್ನೊಬ್ರು ಬಂದು ಚೇತನ್, ಬೇರೆಯವರೆಲ್ಲ ಇವತ್ತು ಅವೈಲೇಬಲ್ ಇಲ್ಲದೆ ಆಗೋದು. ಅಷ್ಟಿಲ್ಲದೆ 8 ವರ್ಷದಲ್ಲಿ 80 ಕೋಟಿ ಮಾಡ್ತಾನ? ಎಲ್ಲಿಂದ ನಮ್ಮ ಚೇತನ್? ಚೇತನ್ ಒಳಗಡೆ ಇರ್ಬೇಕು. ಚೇತನ್ ಸಿರಿ, ಚೇತನ್ ಬೇರೆಯವರೆಲ್ಲ ಇವತ್ತು ಅವೈಲೇಬಲ್ ಆಗಲಿಲ್ಲ ಡೈರೆಕ್ಷನ್ ಟೀಮ್ನಲ್ಲಿನೂ. ಅವರಿಗೆ ಡೈರೆಕ್ಷನ್ ಟೀಮ್ನಲ್ಲಿ ವರ್ಕ್ ಮಾಡಕ್ ಬಂದವ್ರು ಹೆಂಗಿದ್ರು ಅಂದ್ರೆ, ನೀ ಏನಾಗ್ಬೇಕು ಅಂದ್ರೆ ಮುಂದೆ ಡೈರೆಕ್ಟರ್ ಆಗ್ಬೇಕಣ, ಇಷ್ಟೊತ್ತಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು. ಅದ್ರ ಕೆಲಸ ಏನಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಹಿಂಗ್ ಬಂದವರು, ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನು ಅಂದ್ರೆ, ಬ್ಯಾಡ್ ಹಿಡ್ಕೊಂಡು ಅದ್ ಪೇಪರ್ ಇರುತ್ತೆ, ಡೈರೆಕ್ಟರ್ ಏನೇ ಆತರ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸಿರೋದು. ಅವ್ರು ಅದನ್ನು ಒಂಥರ ಆಕ್ಟಿಂಗೆ ಹಂಗ್ ಪ್ರಾಕ್ಟೀಸ್ ಮಾಡಿರೋದವ್ರು. ಅದ್ರಲ್ಲಿ ಒಬ್ರು ಮನೆಯಲ್ಲಿ ಒತ್ತಡ ತಾಳಲಾರದೆ ಜಾಬ್ ಸೇರ್ಬಿಟ್ರು, ಇನ್ನೊಬ್ರು ಬೆಳೀತಾ ಇದಾರೆ, ಅವರು ಕರೆಕ್ಟ್ ಆಗ್ಲಿಲ್ಲ ಇವತ್ತು. ಸೊ ಚೇತನ್ ಮಾತ್ರ ಅವೈಲೇಬಲ್ ಇದ್ದಾರೆ. ಇನ್ನ ನಮ್ಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅಂದ್ರೆ, ಈವೆಂಟ್ ಇರೋ ದಿನನೇ ಇನ್ವೈಟ್ ಮಾಡೋದು ಅದು ಭಾರಿ ನನ್ನ ಪ್ರಕಾರನೇ ಅದು ಮ್ಯಾನರ್ಲೆಸ್. ಬಟ್ ನಾನು ಜೀವನದಲ್ಲಿ ಮೊದಲನೇ ಸರಿ ಒಂದು ಒಳ್ಳೆ ಅವಕಾಶ ಸಿಕ್ಕು, ಹರನ್ ಮಹಾದೇವ ಅಂತ ಶಿವನ ಅನುಗ್ರಹದಿಂದ ಸಿಕ್ಬಿಟ್ಟು ಅಲ್ಲಿ ಹೋಗಿ ನಾನು ವಾಪಸ್ ಬಂದು ನನಗೆ ಇದ್ದ 2 ದಿನದಲ್ಲಿ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳೋಕೆ, ನಾನು ಎಲ್ಲರನ್ನು ಇನ್ವೈಟ್ ಮಾಡೋಕ್ಕೆ, ಕಾಲ್ ಮಾಡಿ ಇನ್ವೈಟ್ ಮಾಡೋಕೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಾಧ್ಯ ಆಯ್ತು ಅಷ್ಟೇ. ಸೊ ಬಂದಿರೋರಲ್ಲಿ ಹಿರಿಯರು ಸಂಡೂರ್ ವೆಂಕಟೇಶ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬಿಟ್ಟು ಸರ್. ಇವತ್ತೇ ಕಲಿತ ಇವತ್ತೇ ಬಂದಿದ್ದಾರೆ ಸರ್. ಮತ್ತೆ ನನಗೆ ಮೊತ್ತ ಮೊದಲನೇ ಸಾರಿ ಆಡಿಷನ್ನಲ್ಲಿ ನನ್ನ ಪ್ರತಿಭೆ ನೋಡಿ ನನಗೊಂದು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್, ರೆಪ್ಯೂಟೆಡ್ ಸ್ಟಾರ್ಸ್, ರಂಗಣ್ಣ ರಘು, ಬುಲೆಟ್ ಪ್ರಕಾಶ್ ಸರ್, ಶರತ್ ಲಲಿತಾಶ್ವ, ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಮಧ್ಯದಲ್ಲಿ ಆಡಿಷನ್ನಿಂದ ಆರಿಸಿರೋ ಒಂದು ಹುಡುಗರಿಗೆ ವಿಲನ್ ರೋಲ್ ಕೊಟ್ಟಿರೋ ಅಂತ ಶಿವಕುಮಾರ್ ಸರ್ ಬಂದಿದ್ದಾರೆ. ಶಿವಕುಮಾರ್ ಸರ್ ಬಂದದ್ದು ಸರ್ ಸಾಗುವ ದಾರಿಯಲ್ಲಿ ಅಂತ ಆ ಸಿನಿಮಾ ಹೆಸರು. ಅದರ ಡೈರೆಕ್ಟರ್ ನಮ್ಮ ಸರ್ ಕಲರ್ಸ್ ಅಂಡ್ ಪಿಕ್ಸಲ್ಸ್ ಅಂತ ಒಂದು ಸ್ಟುಡಿಯೋ, ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಸಿನಿಮಾಗಳು ಅಲ್ಲೆಲ್ಲ DI ಪ್ರೊಸೆಸ್ ಎಲ್ಲ ನಡೆಯೋ ಅಂತ ಒಂದು ಒಳ್ಳೆ ಸ್ಟುಡಿಯೋ ನಮಗಿದೆ, ಆ ಫೆಸಿಲಿಟಿ. ಅದನ್ನ ನೋಡಿ ನಾನು ನಿಜವಾಗ್ಲೂ ದಂಗಾಗ್ಬಿಟ್ಟಿದ್ದೆ. ಆ ವ್ಯಕ್ತಿ ನನಗೆ ಪರಿಚಯ, ಇಂಥ ಸ್ಟ್ರಗ್ಲಿಂಗ್ ಪೀರಿಯಡ್ನಲ್ಲಿರೋ ಹುಡುಗನಿಗೆ ಪರಿಚಯ ಆಗದೆ ಉಮೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಉಮೇಶ್ ಅಂತ ಒಬ್ಬ ಒಳ್ಳೆ ಸ್ನೇಹಿತರು ನನಗೆ ಅವ್ರು ಪರಿಚಯ ಮಾಡಿಸಿದ್ರು. ಅಶೋಕ್ ಸರ್ ಪ್ಲೀಸ್ ಪ್ಲೀಸ್ ಓನರ್ ಅಶೋಕ್ ಸರ್. ಇಲ್ಲಿ ಎಷ್ಟೊಂದು ಜನ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ಸ್ ಇದ್ದೀರಿ ನಮ್ಮ ತಾನೇ ಶಾರ್ಟ್ ಫಿಲ್ಮ್. ಮುಂದೆ ನಾವು ಸಿನಿಮಾ ಮಾಡೋ ಲಾಯಕ್ ಆದಾಗ ನಾವು ಯಾರ್ಯಾರ ಜೊತೆ ವರ್ಕ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸರ್. ನೀವು ಏನಾದ್ರು ಮಾತು ಪ್ಲೀಸ್ ಶಿವಕುಮಾರ್ ಸರ್, ನೀವಂತೂ ಹೇಳಲೇಬೇಕು ನನಗೆ ಯಾವಾಗಲೂ ಒಳ್ಳೆಯದು, ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲ ಹೇಳಿದವರೆ ನೀವು. ನೀವೊಂದು 2 ನಿಮಿಷ ನನಗೆ ಮಾತಾಡಲಿ. ಶಿವಕುಮಾರ್ ಅಂತೇಳಿ ಸಾಗುವ ದಾರಿಯಲ್ಲಿ ಸಿನಿಮಾ ಶಿವಕುಮಾರ್ ಅಂತ ನಾನು ಸಾಗುವ ದಾರಿಯಲ್ಲಿ ಸಿನಿಮಾ ನಿರ್ದೇಶಕ. ಈಗ ಇದೇ ಫೆಬ್ರವರಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೆ ನಾನು ಶಿವ ತೇಜಸ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೋದ ಸಂದರ್ಭದಲ್ಲಿ, ಅವರು ನಿಮ್ಗೆಲ್ಲರೂ ಗೊತ್ತಿರುತ್ತೆ ಶಿವ ತೇಜಸ್ವಿ ಅವರು ಬಳ್ಳಾರಿ ಅವರು ಅಂತ ಗೊತ್ತು. ಅದ್ರ ಜೊತೆಗೆ ಅವರು ವಿದ್ಯಾವಂತರಾಗಿ ಓದಿ MBA ಎಲ್ಲ ಮುಗಿಸಿ
ಮತ್ತೆ ಏನೇನೋ ಕಷ್ಟಗಳನ್ನು ಕೊಟ್ಟು ಒಳ್ಳೆ ಕೆಲಸ ಬಿಟ್ಟು ಕಲಾಕ್ಷೇತ್ರದಲ್ಲಿ ಏನಾದ್ರು ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದು ಪ್ರತಿಯೊಂದು ಅಂದರೆ ಅವ್ರು ಎಷ್ಟೆಂಥ ಪ್ರತಿಭಾನ್ವಿತ ಆದರೂ ಕೂಡ ಯಾವುದೇ ಒಂದು ಸಣ್ಣ ಸಣ್ಣ ಸೀರಿಯಲ್ಗಳಿರ್ಬೋದು ಅಥವಾ ದೊಡ್ಡ ಸಿನಿಮಾ ಇರ್ಬೋದು ಯಾವುದೇ ಇದಕ್ಕೂ ಆಡಿಷನ್ಗಳು ಕರೆದ್ರೆ ಓಡೋಗುವಂಥ ವ್ಯಕ್ತಿತ್ವ ಮತ್ತು ಎಲ್ಲವನ್ನು ಇಟ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡೋದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದಿರುವ ವ್ಯಕ್ತಿ ಇವತ್ತು ಈ ಒಂದು ಕಿರುಚಿತ್ರವನ್ನು ಮಾಡಿ ಆ ಕಿರುಚಿತ್ರ ಮಾಡೋ ಸಂದರ್ಭದಲ್ಲಿ ನಾನು ಕೂಡ ಆ ಸಿನಿಮಾ 3 ವರ್ಷ ಆಯಿತು ನಮ್ಮ ಸಿನಿಮಾ ಆರಂಭಕ್ಕೆ 15 ವರ್ಷಗಳ ಕಾಲ ನಿರಂತರ ಪ್ರಯತ್ನ ಪಟ್ಟು ಈ ಸಿನಿಮಾ ಈ ಹಂತಕ್ಕೆ ಬಂದಿದೆ ನಮ್ಮದು. ಇದೇ ಇದರಲ್ಲಿ ಟ್ರೈಲರ್ ಬರುತ್ತೆ. ಅವ್ರ ರೀತಿ ನಾವು ಕೂಡ ಬೇಕಾದಷ್ಟು ಕಷ್ಟಗಳನ್ನು ಪಟ್ಟು EMITOC ಓದಿದೆ ನಾನು. ಆದರೆ ದೂರದರ್ಶನದಲ್ಲಿ 11 ವರ್ಷಕ್ಕೆಲ್ಲ ನಿರೂಪಕನಾಗಿ ಕೆಲಸ ಮಾಡಿದೆ ಮತ್ತು ಆ ಸಂದರ್ಭದಲ್ಲಿ ನಿರ್ದೇಶಕ ಆಗಬೇಕು ಅಂತ ನಾವು ಮಹತ್ವ ಇಟ್ಕೊಂಡು ಬಂದ್ವಿ. 70 ಕಥೆಗಳು ರೆಡಿ ಮಾಡಿಕೊಂಡಿದ್ದು ಕೂಡ ಒಬ್ಬ ನಿರ್ಮಾಪಕ ನಡೆಯುವ ಕಥೆ ಇದೆಯಲ್ಲ, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದಾದ್ರೆ ಒಬ್ಬ ನಿರ್ಮಾಪಕ ನಡೆದು ಕತೆ ಒಪ್ಪಿಸಿ ನಾವು ಸಿನಿಮಾ ಮಾಡಬೇಕಂತ ವಿಷಯ ಹೋದಂಥ ಸಂದರ್ಭದಲ್ಲಿ ಆದರೆ ಇವರು ಆ 8,000 ಬಗ್ಗೆ ಕಳ್ಕೊಂಡಿದ್ದಿನ ಬಂದು ನನ್ನ ಹತ್ರ ದುಃಖ ತೋಡ್ಕೊಂಡ್ರು. ಅದರಲ್ಲಿ ಆ ಸಿನಿಮಾದಲ್ಲಿ ಸಣ್ಣ ಪಾತ್ರ ನಾನೇನು ಕಾಣಿಸ್ಕೊಳ್ಳಿಲ್ಲ, ಹೊರಗಡೆ ಬಂದಾಗ ಆ ಖುಷಿನೂ ಇರಲಿಲ್ಲ ಅಂತ ಆ ಎಲ್ಲವನ್ನು ಇಟ್ಕೊಂಡು ಅವತ್ತು ಅದನ್ನ ಅದಕ್ಕೆ ಸಂಬಂಧಪಟ್ಟಂತ ಇದನ್ನ ಕಥೆ ಮಾಡಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದರು. ಮತ್ತು ನಾನು ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಕಲಾವಿದ ಇರ್ಬೋದು ಅಥವಾ ಒಬ್ಬ ನಿರ್ದೇಶಕ ತಾಂತ್ರಿಕ ವರ್ಗ ಇರ್ಬೋದು ಅವರೇನೇ ಸಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ಮನೆಯಲ್ಲಿ ಇವರು ಮದುವೆ ಆಗಿದ್ದಾರೆ, ಇವರು ಹೆಂಡತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಬೆಳವಣಿಗೆಗೆ ಸಹಕಾರಿಯಾಗಿ ನಿಂತುಕೊಂಡು ಅವರ ಏನೇ ಕಷ್ಟಗಳಿದ್ರು ಕೂಡ ಅವ್ರನ್ನ ಮಾಡೋದ್ರು. ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಗಂಡಿನ ಸಾಧನೆ ಹಿಂದೆ ಒಂದು ಹೆಣ್ಮಗಳಿರ್ತಾಳೆ ಅಂತಾಳೆ, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು. ನಾನು ಇವರೇನೇ ಬೆಳೆದ್ರೆ ಇವ್ರಿಗೆ ತಾಳ್ಮೆಯಿಂದ ಪ್ರೋತ್ಸಾಹ ನೀಡುವಂಥ ಅವ್ರ ಹೆಂಡತಿಯವರಿಗೆ ನಾನು ತುಂಬ ಅಭಿನಂದನೆ. ಮುಂದೆ ಇನ್ನೂ ವಿಶೇಷವಾಗಿ ದೊಡ್ಡ ನಿರ್ದೇಶಕರಾಗಿ ಮತ್ತು ಕಲಾವಿದರಾಗಿ ಬೆಳೀಲಿ, ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಅವ್ರಿಗೆ ಸದಾಕಾಲ ಸಿಗಲಿ ಅಂತ ಮತ್ತೆ ನಾನು ಆಶಿಸ್ತೇನೆ. ನಮ್ಮ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಸಿನಿಮಾ ನಿರ್ದೇಶಿಸಿದಂತ ಜೋ ಸೈಮನ್ ಅವರ ಮಗ ಹುಲಿದೇವರ ಕಾಡು ಡೈರೆಕ್ಟರ್ ನಮ್ಮ ಎದುರುಗಡೆ ಅಂತ ನನಗೆ ಗೊತ್ತಿಲ್ಲ, ಜಿತೇಂದ್ರ ಸೈಮನ್ ಅವರು ಪ್ಲೀಸ್ ನನ್ನ 5.5 ವರ್ಷದ ಸ್ಟ್ರಗಲಿಂಗ್ ಪೀರಿಯಡ್ ನಲ್ಲಿ ನನ್ನ ಮೊಟ್ಟ ಮೊದಲನೇ ಅಂದ್ರೆ ನಿನ್ನೆ ಹೇಳ್ದಲ್ಲ ನಡೆಯುವಾಗ ನೀವು ಹರಮಾದಲ್ಲಿ ಅವ್ರಲ್ವಾ ಅಂತ ಕ್ಯಾಪಿಂಗ್ ತೆಗೆದ್ಬಿಟ್ಟು ಅವರು ಈಗ ಗೊತ್ತಾಯ್ತಾ ವಿದ್ಯುನ್ಮಾಲಿ ಜನ ಒಂದಿಬ್ರು ಅಲ್ಲಿ ಟಿ ಬೇಕು ಅಂತ ಅಲ್ಲಿ ಇಲ್ಲಿ ಮಾತಾಡಿಸೋ ಹಂಗೆ ನನಗೆ ಸಿಕ್ಕಿರೋ ಅವಕಾಶ ಅಂದ್ರೆ ಹರಾರು ಮಾಡಿದೆ. ಅಲ್ಲಿ ನಮಗೆ ಆಕ್ಷನ್ ಕಟ್ ಹೇಳುವಂತ ಡೈರೆಕ್ಟರ್ ನಮ್ಮ ನಿತಿನ್ ಸರ್ ಇಲ್ಲಿದ್ದಾರೆ, ಅವ್ರನ್ನ ನಾನು ಈಗ ಬರಲೇಬೇಕು ಸರ್. ಹೇಳಕ್ಕೆ ಇಷ್ಟ ಆಯ್ತು, ಇದು ನನಗೆ ತುಂಬ ಶಿವನಗರದಲ್ಲಿ ಸಿಕ್ಕಿರೋ ಅವಕಾಶ. ಅಲ್ಲಿ ಹೋದಾಗ ನಮ್ಗೆ ಆಕ್ಷನ್ ಕಟ್ ಹೇಳುವಂತ ಸರ್ ಇದ್ರೆ ನನ್ನ ತಮ್ಮನ ಪಾತ್ರ ವೀರವಂತ ಪಾತ್ರ ಮಾಡೋ ಗೆಳೆಯ ಸೂರ್ಯನು ಬಂದಿದ್ದ ನಿಮಗೆ ಮತ್ತೆ ಈ ಇಷ್ಟು ವರ್ಷ ಇಲ್ಲಿದ್ದು ಏನೋ ಒಂದು ಮಾಡಿರ್ಬೋದು ಅಥವಾ ಮಾಡ್ತಾ ಇರ್ಬೋದು, ಮುಂದೆ ಏನೋ ಮಾಡಿಕೊಟ್ಟಿರ್ಬೋದು ದೊಡ್ಡ ದೊಡ್ಡದು ಈ ಅದು ಮಾಡಿಕೊಟ್ಟಿರೋ ದೇಹ ಭೂಮಿ ಮೇಲೆ ಬರೋ ಕಾರಣ ತಂದೆ ತಾಯಿ. ನಾನೇ ನಿಮಗೆ ಮಾತಾಡಿ ಅಂತ ಹೇಳಲ್ಲ, ಒಂದು 2 ನಿಮಿಷ ಇಲ್ಲಿ ಬಂದು ನಿಂತು ಹೋಗ್ಬಿಡಿ ಖುಷಿ. ನನ್ ಮೊದಲನೇ ಶೋ ಇದಪ್ಪ ಬರ್ಬೇಕು, ನಾ ಇದ್ದ ನಿಮಗೆ ಮಾತಾಡಕ್ಕೆ ಹೆಂಗಿರೋ ಅವಕಾಶ ಕೊಡಲ್ಲ. ಇವರು ನನ್ನ ತಂದೆ, ಇತ್ತೀಚೆಗೆ ರಿಟೈರ್ಡ್ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿದ್ದೆ. KM ಹಿರೇಮಠ ಅಂತ ಅವ್ರ ಹೆಸರು ಕರಿಬಸಯ್ಯ, ಸೊ ಪ್ರೊಫೆಷನಲ್ ಫೀಲ್ಡ್ ಅಲ್ಲೆಲ್ಲ KM ಹಿರೇಮಠ ಅಂತ ರಿಜಿಸ್ಟರ್ ಆಯ್ತು. ಸೊ ನಾನು ಶಿವ, ನಮ್ಮ ತಾಯಿ ತಂದೆ ತಾಯಿ ಬಗ್ಗೆ ಇಲ್ಲಿ ಇರುತ್ತೆ ಸಾಯೋವರೆಗೂ. ಈಗ ಗ್ರೀಟಿಂಗ್ ಕಾರ್ಡ್ ಎಲ್ಲ ಬರ್ತಾ ಇದೆ ಸ್ಕೂಲ್ ಡೇಸಲ್ಲೆಲ್ಲ. ಮೋಸ್ಟ್ ಅನ್ಫರ್ಗೆಟಬಲ್ ಪರ್ಸನ್ ಅಂದರೆ ಯಾರೋ ಒಬ್ರು ಎಷ್ಟೊಂದು ಜನ ಅವ್ರ ಸ್ಕೂಲ್ ಡೇಸಲ್ಲಿ ಮೈ ಪೇರೆಂಟ್ಸ್ ಅಂತ ಬರೀತಿದ್ರು. ತಂದೆ ತಾಯಿ ಬಗ್ಗೆ ಏನು ಮಾತಾಡ್ತೀವಿ, ಅವ್ರ ಬೆವರಿನ ಹನಿಗಳು ನಾವು, ಅವ್ರ ಬಗ್ಗೆ ಅವ್ರು ಇರೋದಕ್ಕೆ ನಾವು ಇಲ್ಲಿರೋದು, ಅದು ಅವ್ರನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು ನಾವು. ಸೊ ಲವ್ ಈಸ್ ಪವರ್ ಅಂತಾರೆ, ನನ್ನ ಲವ್ ಏ ನನ್ನ ಪವರ್. ನಾನು ಏನೇ ಮಾಡಬಹುದು ಇನ್ಕ್ಲೂಡಿಂಗ್ ದಿಸ್ ಪ್ರಾಜೆಕ್ಟ್, ಫಸ್ಟ್ ಪ್ರಾಜೆಕ್ಟ್ ಇದು, ಇದಕ್ಕೆ ಟೈಮ್ ಟು ಟೈಮ್ ನನ್ನ ಜೊತೆ ನಿಂತು ಸಾಥ್ ಕೊಟ್ಟು ಪ್ರತಿಯೊಂದು ಖರ್ಚು ನೋಡಿಕೊಂಡು, ಶಿ ಬಿಕೇಮ್ ದ ಪ್ರೊಡ್ಯೂಸರ್ ಆ್ಯಂಡ್ ಶಿ ಈಸ್ ಮೈ ಲೇಡಿ ಲವ್. ಕಾಲೇಜ್ ಡೇಸಿಂದ ಪ್ರೀತಿ ಸ್ಟಾರ್ಟ್ ಆಗಿ ಈ ರ್ಯಾಗಿಂಗಲ್ಲಿ ಪರಿಚಯ ಆಗಿ ಪ್ರೀತಿಲಿ ಬಿದ್ದೆ, ಇವತ್ತಿಗೆ ಜೀವನ ಪರ್ಯಂತ ನಿನ್ನ ರ್ಯಾಗಿಂಗ್ ಮಾಡ್ತೀನಿ ಅಂತ ಬಂದಿರೋ ನನ್ನ ಹೆಂಡತಿ. ಮೈ ಲವ್ ಈಸ್ ಬೈ ಪವರ್. ಸಿರಿ ಅಂತ, ಶಿ ಈಸ್ ಮೈ ವೈಫ್. ಪ್ಲೀಸ್ ಸರ್.
ಈ ಸಿನಿಮಾ ಸಾಧ್ಯ ಆಗಿದ್ದೆ ಜೀವದ ಗೆಳೆಯ ಜೀವ ಸಂಗಾತಿಯಿಂದ. ಪ್ರತಿಯೊಂದು ಇದರಲ್ಲೂ ನನಗೆ ಯಾವಾಗಾದ್ರೂ ಆಗ್ತಿತ್ತು, ಅದು ಎಷ್ಟಿದೆ ಆ ಥರ ಇದ್ದಾಗ ನೀನೊಬ್ಬನೇನಾ ನಮ್ದಿಲ್ವ ಈ ಸಿನಿಮಾ ಅಂತೇಳಿ ಖರ್ಚು ಮಾಡಿದಂತ ಜೀವದ ಗೆಳೆಯ. ನೋಡು ಒಂದೇ ಒಂದು ನಿಮಿಷ, ನಾನು ಮಂಜುನ್ ಪರಿಚಯ ಆದಾಗ ಇದು ಹೊಸ ಪರಿಚಯ, ಈ ಕಾನ್ಸೆಪ್ಟ್ ಇದ್ದಾಗ ಭಾಳ ಬೇಗ ಕ್ಲೋಸ್ ಆಗ್ಬಿಟ್ವಿ. ಇಡೀ ಬೆಂಗಳೂರಲ್ಲಿ ಫಸ್ಟ್ ಫ್ರೆಂಡ್ ನನಗೆ. ಒಂದು ಕತೆ ಇದೆ ತುಂಬ ಕಾಡ್ತಾ ಇದೆ, ಅದನ್ನು ನೀನು ಆ್ಯಕ್ಟ್ ಮಾಡಿದ್ರೆ ಮಾತ್ರ ಅದನ್ನು ನಾನು ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಅದನ್ನು ಮಾಡೋದೇ ಇಲ್ಲ, ಲ್ಯಾಪ್ಟಾಪಲ್ಲಿ ಇಟ್ಬಿಡ್ತೀನಿ ಅಂತ ಹೇಳಿದ್ದೆ. ಏನೋ ಆಯ್ತು ಮಾಡೋದ ಬಿಡು ಅಂತಂದ. ಇಮಿಡಿಯೇಟಾಗಿ ಒಪ್ಕೊಂಬಿಟ್ಟು ಅದು ಇದು ಏನು ಯೋಚನೆ ಮಾಡಲಿಲ್ಲ. ತನ್ನ ಪರಿವಾರಕ್ಕೋಸ್ಕರ ನಾನಾದರೂ, ನನಗೆ ಸಪೋರ್ಟ್ ಇದೆ, 24 hours ಆಡಿಷನ್ ಟ್ರೈ ಮಾಡೋದು ಸ್ಟ್ರಗಲ್ ಮಾಡೋದು ಅದೇ ನನಗೆ. ತಂದೆ ತಾಯಿಗೆ ದುಡ್ದು ಹಾಕ ಆ ಟೆನ್ಷನ್ ಏನಿಲ್ಲ, ದೇವ್ರ ದಯಿಂದ ಇವ್ರ ಮೂವರಿಂದ ನನಗೆ ಅದಿಲ್ಲ. ಆದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದ್ದೂ ಓಲಾ ಊಬರ್ ಕ್ಯಾಬ್ ಓಡ್ಕೊಂತಾನು ಟೈಮ್ ತಗೊಂಡು ಶೂಟಿಂಗಿಗೂ ಬಂದು ಡಬ್ಬಿಂಗು ಮಾಡಿ ಆದರೂ ಮ್ಯಾನೇಜ್ ಮಾಡ್ತೀವಿ. ಇದರಲ್ಲಿ 4 voices ಬಂತು, ನಾನೇ ಮಾಡಬೇಕಾಯ್ತು, ಆ್ಯಕ್ಟ್ರೆಸ್ ಅವೈಲೇಬಲ್ ಇಲ್ಲದೆ. ನೀನು ಈ ಸಿನಿಮಾ ಬಂದಮೇಲೆ ನೀನು ನೋಡ್ತೀಯಲ್ಲ, ನೀನು ಫಸ್ಟ್ ನನಗೆ ಇಂಪಾರ್ಟೆಂಟು, ನೀ ತುಂಬ ಆಸೆಯಿಂದ ಹೇಳಿ ಒಪ್ಪಿಸಿದ್ನಲ್ಲ, ನೀನು ನನಗೆ ಇಂಪಾರ್ಟೆಂಟ್ ಅಂದಿದ್ದೆ. ಒಂದು ಲೈನ್ ಹೇಳ್ಬಿಡು, ನಿನಗೆ ಹೆಂಗೆ ಅನಿಸ್ತು, ನೀನು ಇಂಪಾರ್ಟೆಂಟ್ ನಿನಗೆ? ಆ್ಯಕ್ಚುಲಿ ಇವನು ನನಗೆ ಸ್ಟೋರಿ ಎಲ್ಲ ನನಗೆ ಅಷ್ಟು ನನ್ನ ಸ್ಟೋರಿಲ್ಲ ಅಷ್ಟು ಕೇಳಿಲ್ಲ. ಅವನು ನನಗೋಸ್ಕರ ಮಾಡೀನಿ ಅಂತ ಹೇಳ್ದ, ಒಂದು ಖುಷಿ ಆಯಿತು. ಆದರೆ ಯಾರಿಗೆ ಬೋರ್ ಅನ್ಸಿದೆ ಯಾರಿಗೆ ಏನು ಅನ್ಸಿದೆ ಗೊತ್ತಿಲ್ಲ, ನನಗೆ ತೃಪ್ತಿಕರವಾಗಿದೆ. ಅದು ಅವನು ಬಲವಂತಕ್ಕಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸು ತೃಪ್ತಿಯಿಂದ ಹೇಳ್ತಾ ಇದೆ. ಮತ್ತು ಇನ್ನೊಂದು ವಿಷಯ, ನಾನು ಇವನ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಡೆಡಿಕೇಟೆಡ್, ಏನಾರೋ ಅವ್ನು ಮಾಡಲೇಬೇಕು, ಹಂಗೆ ಸತ್ತೋದು ಏನು ಸಿಕ್ಕಲ್ಲ ಲೈಫಲ್ಲಿ, ನಾವು ಸತ್ತ ಮೇಲೆ ಆದರೆ ಎಷ್ಟು ಒಂದು ಹೇಳ್ಬೇಕು ಅನ್ನೋಂಥ ಅಷ್ಟೊಂದು ಡೆಡಿಕೇಷನ್ ಮಾಡೋಂಥ ವ್ಯಕ್ತಿ. ಅಷ್ಟು ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಶಬ್ದ ಗಂಟೆ ಸರ್ ಮಾತಾಡ್ತೀನಿ. ಸ್ವಂತ ಮನೆಯವರು ಮತ್ತು ಸ್ವಂತ ಊರಿನವರು ಸರಿ ತಪ್ಪುಗಳು ಮಾಡೋದನ್ನ ನಾವು ವಿಮರ್ಶೆ ಮಾಡೋದು ಕಷ್ಟ ಆಗುತ್ತೆ. ಇದು ಶಿವು ನನಗೆ ಒಂದು 5-6 ವರ್ಷದಿಂದ ಪರಿಚಯ, ಮತ್ತು ಮಂಜು ಕೂಡ ಇಬ್ಬರು ನನ್ನ ಸ್ನೇಹಿತರು. ಸ್ಟ್ರಗ್ಲಿಂಗ್ ಡೇಸು ಮುಗಿದಿದೆ ಇಬ್ಬರಿಗೂ. ಹರ ರಾಮದೇವ ಬಂದ ನಂತರ ಶಿವುಗೆ, ಮತ್ತು ನಮ್ಮ ಮಂಜು ಕೂಡ ಈಗ ಇತ್ತೀಚೆಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ದಾರೆ. ಶಿವು ಬಳ್ಳಾರಿಯವರು, ನಾನು ಬಳ್ಳಾರಿಯವನು ಅನ್ನೋ ವ್ಯಾಮೋಹದಲ್ಲಿ ಹೆಚ್ಚು ಚಿತ್ರದ ಬಗ್ಗೆ ಏನು ಮಾತಾಡದೆ ಶುಭ ಹಾರೈಸಿ 2 ಮುಗಿಸ್ತೀನಿ. ನಾನು ಇಲ್ಲಿ ಆ್ಯಕ್ಚುಲಿ ಇವತ್ತೇನು ನಿರ್ದೇಶಕ ಅಥವಾ ಕಲಾವಿದನಾಗಿ ಬಂದಿರಲಿಲ್ಲ, ನೀವು ಮಾಡಿರೋ ಸಿನಿಮಾ ಮಾಡೋ ಪ್ರೇಕ್ಷಕನಾಗಿ ಬಂದಿದ್ದೆ. ಸಿನಿಮಾ ಶುರುವಾದಾಗಲಿಂದ ಜೋಬಲ್ ಮೊಬೈಲ್ ಸುಮಾರು ಫೇವ್ರೇಟ್ ಆಗ್ತಾ ಇತ್ತು, ಆದರೂ ಮುಗಿಯೋರೆಗೂ ತೆಗೆದು ನೋಡಿಲ್ಲ. ಅಷ್ಟೇ ನಿಮಗೆ ಎಲ್ರಿಗೂ ನಮಸ್ಕಾರ. ನಾನು ಶೂ ನನ್ನ ಪರಿಚಯ ಆಗಿದ್ದು ಒಂದು ನಾನು ಮಾಡ್ತಿರೋ ಒಂದು ಸ್ಕ್ರಿಪ್ಟಿಗೆ ಡೈಲಾಗ್ಸ್ ಬರೋಣ ಅಂತ ಕರೆಸಿದ್ದೆ. ನನ್ನೊಂದು ಸೈನ್ಸ್ ಫಿಕ್ಷನ್ ಕತೆ ಆಗಿತ್ತು, ಆಮೇಲೆ ಡೈಲಿ ಬರೋರು ಅವರು ಹೆಬ್ಬಾಳಲ್ಲೆಲ್ಲ ಹೋಗ್ತಿದ್ರು, ನಾ ಯಾವಾಗ ಕರೆದ್ರು ಟೈಮ್ ನೋಡದೆ ಬರ್ತಾಯಿದ್ರು. ಬಟ್ ಅವ್ರಿಗೆ ಅದರಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡೋದಕ್ಕೂ ಒಂದು ಸ್ವಲ್ಪ ಅವ್ರು ಹಿಂದೆ ಮುಂದೆ ನೋಡ್ತಾಯಿದ್ರು. ಸಬ್ಜೆಕ್ಟ್ ಒಂದು ತುಂಬ ಸೆನ್ಸಿಟಿವ್ ಆಗಿದೆ ಸರ್, ನನ್ನ ಒಂದು ಸ್ವಲ್ಪ ಬರೆಯೋದು ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಹೋಗಿದ್ರು ಅವರು. ಅವತ್ತು ನಾನು ಅವ್ರಿಗೆ ಹೇಳಿದ್ದೆ, ಇನ್ ಕೇಸ್ ನಿಮ್ಗೆ ಏನೇ ಹೆಲ್ಪ್ ಆಗಿದ್ರು ಏನೇ ಹೆಲ್ಪ್ ಬೇಕಿದ್ರು ನನ್ನ ಹತ್ರ ಬಂದು ಕೇಳಿ ಸರ್, ನಾನು ಮಾಡ್ತೀನಿ ಅಂತ ಹೇಳಿದೆ. ನನಗೆ ಒಂದು ಬೇಜಾರಾಗಿದ್ದೇನೆಂದರೆ ಒಂದು 1 hour ಫಿಲಮ್ ಮಾಡಿದ್ದಾರೆ, ಏನೇ ಹೆಲ್ಪ್ ಕೇಳಿದ್ರು ನಾನು ಮಾಡ್ತಿದ್ದೆ ಅವತ್ತು ಅವ್ರಿಗೆ. ನನ್ನದೇ ಸ್ಟುಡಿಯೋ ಇದೆ, ನನ್ನದೇ ಥಿಯೇಟರ್ ಇದೆ, DI ಬಂದು ಕೇಳಿದರೆ ನಾನು ಮಾಡ್ತಾಯಿದ್ದೆ. ಅದೊಂದು ಸ್ವಲ್ಪ ನನಗೆ ಬೇಜಾರಾಗ್ತಿದ್ದು ಇಲ್ಲ ಇದು ಅಟ್ಲೀಸ್ಟ್. ಸೊ ನೆಕ್ಸ್ಟ್ ಟೈಮ್ ಏನೇ ಇದ್ರು ನನ್ನ ಯಾವತ್ತು ಬೇಕಾದ್ರೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ. ಒಂದು 100-150 ಜನ ಆ ಥರ ಇದ್ದೀವಿ ಎಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನೂ ಹೊಸ್ದಾಗೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಸ್ಟ್ರಗಲ್ ಮಾಡೋದಕ್ಕೆ ಅವರೆಲ್ಲ. ಏನು ಆಡಿಷನ್ ಹೋಗ್ತೀಯ, ಯಾರು ಸೆಲೆಕ್ಟ್ ಮಾಡಲ್ಲಣ್ಣ ಈ ಡಿಮೋಟಿವೇಶನ್ ಲೆವೆಲಲ್ಲೇ. ಜರ್ನಿ ಟಫ್ ಇದೆ, ಲಾಂಗ್ ಇದೆ, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್, ಇದು ನನ್ನ ಫಿಕ್ಸ್. ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್, ಪರಿಶ್ರಮಕ್ಕೆ ಫಲ ಇದ್ದೇ ಇರುತ್ತೆ ಯಾವತ್ತೊಂದು. ಶಾರ್ಟ್ಕಟ್ ಅಂತೂ ಇಲ್ಲ ಸಕ್ಸಸ್ಗೆ, ಜರ್ನಿ ಉದ್ದ ಇದೆ.
ಒಬ್ಬರೇ ಪ್ರಯಾಣ ಮಾಡೋ ಬದಲು ಜೊತೆಯಲ್ಲಿ ಪ್ರಯಾಣ ಮಾಡೋದ್ರೆ ಪ್ರಯಾಣ ಗೊತ್ತಾಗಲ್ಲ ಅನ್ನೋ ನಂಬಿಕೆ ನನ್ನದು. ಬರೀ ಒಂದು ವಾರ 10 ದಿನದಲ್ಲಿ ನೀನು ಇಷ್ಟು ವರ್ಷದಿಂದ ಒಂದು 2-3 ವರ್ಷದಿಂದ ಏನು ನಿನ್ಗಿಂತ ಚಿಕ್ಕವ್ರಿಗೆ ನೀನು ಹೇಳ್ತಾ ಇದೆಯಲ್ಲ ಆ ಮಾತು ನಿಜ ಅಂತ ಶ್ರೀ ರಾಘವೇಂದ್ರ ಸ್ವಾಮಿಯವರು ನನಗೆ ಒಬ್ಬ ವ್ಯಕ್ತಿಯಿಂದ ತೋರಿಸ್ಕೊಟ್ರು ಬರೀ 10 ದಿನದ ಪರಿಚಯದಲ್ಲಿ. ನೇರ ನುಡಿಗೆ ತುಂಬ ಕೆಟ್ಟ ಹೆಸರಿದೆ ನನಗೆ ಅಲ್ಲಲ್ಲಿ ಸ್ವಲ್ಪ ಅದಿದೆ. ನನ್ನ ಬಗ್ಗೆ ಎಲ್ಲ ಅಷ್ಟು ನೆಗೆಟಿವ್ ಎಲ್ಲ ಕೇಳಿದ್ರು ಒಂದು 8 ತಿಂಗಳು ಟೈಮ್ ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ತಮಗೆ ಹೆಂಗ ಅನ್ಸುತ್ತೆ ನನ್ನ ವಿಷಯಗಳನ್ನೆಲ್ಲ ತಿಳ್ಕೊಂಡು ಮನೆವರೆಗೂ ಬಂದು ಭೇಟಿಯಾಗಿ ನಾವು ನೀವು ಸೇರಿ ಜೊತೆಲಿ ಏನಾದರೂ ಸೇರಿ ಏನಾದರೂ ಮಾಡೋದು ತುಂಬ ಇದೆ. ಬ್ಯಾಂಗ್ಳೂರು ಫಿಲ್ಮ್ ಮೇಕರ್ಸ್ ಅಂತ ನಾನೊಂದು ಎ ಕಾಮನ್ ಜಂಕ್ಷನ್ ಫಾರ್ ಎವ್ರಿಥಿಂಗ್ ಟು ಕನೆಕ್ಟ್ ಪೀಪಲ್. ಡಿ ಒ ಪಿ ಬೇಕಾ ನಿಮಗೆ? ಡಿ ಒ ಪಿಗೆ ಅವಕಾಶ ಬೇಕಾ? ಹಿಂಗೆ ಕನೆಕ್ಟಿಂಗ್ ಜಂಕ್ಷನ್, ಹೊಸದಾಗಿ ಮೂವಿ ಮಾಡೋರಿಗೆ ಪ್ರಮೋಷನ್. ಸೊ ಇದೆಲ್ಲ 108 ಈ ಥರ ಆಬ್ಜೆಕ್ಟಿವ್ಸ್ನ ಇಟ್ಕೊಂಡು ಮನೆಗೆ ಬಂದು ನೀವು ಸ್ವಲ್ಪ ತಾಳ್ಮೆಯಿಂದ ಕೂಲಾಗಿ ನಮ್ಮ ಜೊತೆ ಇದ್ರೆ ನಾವಿಬ್ಬರೂ ಸೇರಿಕೊಂಡು ಅಥವಾ ನಮ್ಮಿಬ್ಬರಂತ ಇನ್ನೊಂದಿಬ್ಬರನ್ನ ಸೇರಿಸ್ಕೊಂಡು ನಾವು ಮಾಡೋದು ತುಂಬ ಇದೆ. ಎಮಿಟಾಕ್ ಮೂವೀಸ್ ಅಂತ ನಾನು ಫಸ್ಟ್ ಅದನ್ನು ಊಟ ಮಾಡುವಾಗ ತಟ್ಟೆಯಲ್ಲಿ ಬರೀತಿದ್ದೆ ನಾನು. ಈ ಊಟ ಆದಮೇಲೆ 2ನೇ ಸರಿ ಹೇಳ್ಕೊಳೋಕ್ಕಿಂತ ಮುಂಚೆ EMITOC ಅಂತ ಡ್ರೀಮ್ ಕಂಪ್ನಿ ನನಗೆ ಅದು ಅಷ್ಟು ಹುಚ್ಚು. ಎವ್ರಿ ಮೊಮೆಂಟ್ ಐ ಥಿಂಕ್ ಆಫ್ ಸಿನಿಮಾ, ದಟ್ ಈಸ್ ವಾಟ್ ಎಮಿಟಾಕ್ ಈಸ್. ತುಂಬ ಜನರು ಕೇಳಿದರು ಕಾರ್ತಿಕ್ ಎಷ್ಟೊಂದು ಜನ ಏನಣ್ಣ ಎಮಿಟಾಕ್, ಎವ್ರಿ ಮೊಮೆಂಟ್ ಐ ಥಿಂಕ್ ಆಫ್ ಸಿನಿಮಾ. 24 ಗಂಟೆ ಈ ಪ್ರಾಜೆಕ್ಟ್ ಓಡ್ತಾ ಇರುತ್ತೆ, ಓಡ್ತಾ ಇರಬೇಕು. ಅದು ಅದರದೊಂದು ಟ್ಯಾಗ್ಲೈನ್ ಬರ್ತಿದೆ, ಟುಗೆದರ್ ವಿ ಆರ್ ಮೋರ್ ಸ್ಟ್ರಾಂಗ್ ಅಂತ. ಅದನ್ನು ಬಂದು ತನ್ನ 2 ಗಂಟೆ ಮಾತಿನಲ್ಲಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಲ್ಲಿ ಕೂತಿದ್ದಾರೆ. ನಾನು ಇಲ್ಲಿಗೆ ಬರೋಕ್ಕಿಂತ 2 ಅವರ್ಸ್ ಮುಂಚೆನೆ ಬಂದ್ಬಿಟ್ಟು ಎವ್ರಿಥಿಂಗ್ ಸೆಟ್, ಯು ಕಮ್ ಸ್ಲೋ, ಯು ಹ್ಯಾವ್ ಬ್ರೇಕ್ಫಾಸ್ಟ್, ಯು ಡ್ರೈವ್ ಸ್ಲೋ, ಪ್ರೊಜೆಕ್ಟರ್ ಸೆಟ್, ಲ್ಯಾಪ್ಟಾಪ್ ಸೆಟ್. ಬರೀ 10 ದಿನ 15 ದಿನ ಪರಿಚಯ. ನಿನ್ನೆ ರಾತ್ರಿ ನನ್ನ ಜೊತೆ ಒಂದುವರೆಗೆ ಹೋಗಿದ್ದಾರೆ ಮನೆಗೆ ಅವರು, ರೋಡ್ ರೋಡಲ್ಲಿ ಅಂಗಡಿಗಳಿಗೆ ಪೋಸ್ಟ್ ಅಣಿಸಿದ್ದೀವಿ. ರಾಘವೇಂದ್ರ ಅಂತ, ರಾಘವೇಂದ್ರ ಪ್ಲೀಸ್. ತುಂಬ ರೇರ್ ಗೆಳೆಯ. ಇದಲ್ಲದೆ ಸೈಲೆಂಟಾಗಿ ಎಲ್ಲೋ ತಮ್ಮ ಏರಿಯಾದಲ್ಲಿ ಇದ್ದುಕೊಂಡು ಮಸ್ತ್ ಆರಾಮಾಗಿ ಇದ್ದುಕೊಂಡು ನೀವೇನೇ ಮಾಡಿ ಸರ್ ನಿಮ್ಮ ಜೊತೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಸೈಲೆಂಟಾಗಿ ತಮ್ಮ ಸಪೋರ್ಟ್ ಎಲ್ಲೆಲ್ಲಿ ಬೇಕೋ ನನಗೆ ಆರಾಮಾಗಿ ಕೊಡ್ತಾ ಇರ್ತಾರೆ. ಅವರ ಮುಗುಳ್ನಾಗೆ ಎಷ್ಟು ಸಲೀಸ್ ಅನಿಸುತ್ತೋ ಅದೇ ಥರ ಅವರು ಸೈಲೆಂಟಾಗಿ ನನಗೆ ಬೆಂಬಲ ಇದ್ದೇ ಇರುತ್ತೆ. ದ ಫ್ಯೂಚರ್, ಡೆಫಿನೆಟ್ಲಿ ದ ಫ್ಯೂಚರ್ ಹೀರೋ ಆಫ್ ಸ್ಯಾಂಡಲ್ವುಡ್, ವೆರಿ ನಿಯರ್ಲಿ ಅದಾಗೆ ಆಗುತ್ತೆ. ಅಂಜನ್ ನೀವು ನೋಡಿ ಅಂಜನನ್. ಮತ್ತೆ ನಮ್ಮ ಮಂಜು ಕಡೆಯಿಂದ ಒಬ್ಬ ಗೆಳೆಯ ಬಂದಿದ್ದಾರೆ ನಮಗಿದೆಲ್ಲ ಫ್ಲೆಕ್ಸ್ ಇದನ್ನೆಲ್ಲ ಪ್ರಿಂಟ್ ಮಾಡಿಕೊಟ್ಟು, ಅದು ಅವರ ಸೈಡ್ ಬಿಸ್ನೆಸ್, ಬಟ್ ಈ ಇಸ್ ಮೇನ್ಲಿ ಆರ್ಟಿಸ್ಟ್. ಅವರು ಈಗ ನೆಕ್ಸ್ಟ್ ಹೀರೋ ಆಗೋ ಕೊಟ್ಟಿದ್ದಾರೆ ಅವರು, ಗೋವಿಂದ ಅವರು ಇಲ್ಲಿದ್ದಾರೆ, ಇನ್ನೂ ಇದ್ದಾರಲ್ಲ, ಹೋಗಿಲ್ಲಲ್ಲ ಗೋವಿಂದ. ಒಳ್ಳೆ. ಸೊ ಇಷ್ಟು ಜನರಿಗೆ ನಾನು ತುಂಬ ಮನಸ್ಸು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ರಾಘವೇಂದ್ರ ಕಮ್ ಪ್ಲೀಸ್, 2 ಮಿನಿಟ್ಸ್ ಯು ಹ್ಯಾವ್ ಟು ಟಾಕ್. 2-3 ಅವರ್ಸ್ ನೀವು ನನ್ನ ಬಗ್ಗೆ ಮಾತಾಡಿದ್ದೀರ, ಬಟ್ ಈಗ ನೀವು ಅಂತಿದ್ರಿ ನಾನು ಶಿವ ಅವರೇ ನಾನು ಅವಾಗ ನಿಮಗೆ ಪರಿಚಯ ಆಗಬೇಕಾಗಿತ್ತು, ಆ ಪೋಸ್ಟಲ್ಲಿ ಆ ಗಡ್ಡದವನ್ನು ನೋಡಿದ್ರೆ ನಾನು ಇನ್ನೊಬ್ಬನ ಗಡ್ಡದವನ್ನು ಅಲ್ಲಿ ಇರಬೇಕಾಗಿತ್ತು ಹಿಂದೆ ಅಂತ ಅಂತಿದ್ರಿ ನಿನ್ನೆ ಮೊನ್ನೆ ನೀವೆಲ್ಲ. ಸೊ ಇವ್ರು ಎಂತ ಮಾತು ಹೇಳಿದ್ರು ಅಂದ್ರೆ, ಶಿವರೇ ನೀವು ಹಿಂಗೆಲ್ಲ ಒಬ್ಬೊಬ್ಬರೇ ಒನ್ ಮ್ಯಾನ್ ಆರ್ಮಿ ಆಗಿ ಎಲ್ಲ ನೀವು ಓಡಾಡಬಾರ್ದು, ನೀವು ಈಗ ಒಂದು ದೇಹದ 2 ಕೈ ಇದ್ದಂಗೆ, ನೀವು 2 ಕೈ ಆದ್ರೆ ನಾನು ಬಲಗೈ ಅನ್ಕೊಳ್ಳಿ, ನೀವು ಹಂಗ ಯೂಸ್ ಮಾಡ್ಕೋಬೇಕು ಹಂಗೆ ಹೇಳ್ಬೇಕು ನೀವು, ನಾವೆಲ್ಲ ಜೊತೆಗೆ ವರ್ಕ್ ಮಾಡೋಣ. ಸೊ ದಟ್ ಈಸ್ ದ ಸ್ಪಿರಿಟ್ ಯಾಸ್ ಟುಗೆದರ್ ವಿ ಆರ್ ಮೋರ್ ಸ್ಟ್ರಾಂಗ್. ನಾನು ಬರೆದಿದ್ದ ಲೈನ್ನ ರಾಘವೇಂದ್ರ ಸ್ವತಃ ರಾಘವೇಂದ್ರ ಸ್ವಾಮಿಯವರು ನನಗೆ ಇಲ್ಲಿದ ನೋಡೋಬ್ಬ ಅಂತ ತೋರಿಸ್ದಂಗೆ, ಬ್ಯಾಂಗ್ಳೂರು ಫಿಲ್ಮ್ ಮೇಕರ್ಸ್ ಅಂತ ಒಂದು ಇದನ್ನ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಟ್ಟು, ಈಗ ಆಲ್ರೆಡಿ ಎಷ್ಟು ಜನ ಫಾಲೋವರ್ಸ್ ಫೇಸ್ಬುಕ್ಕಲ್ಲಿ, ಅದಕ್ಕೆ 38,000 ಆಲ್ರೆಡಿ. ಒನ್ ಮ್ಯಾನ್ ಆರ್ಮಿ, ಯಸ್ ಡನ್ ದ್ಯಾಟ್, ಆ್ಯಂಡ್ ಈ ಸೇಮ್ ಯು ಡೋಂಟ್ ಬಿ ಒನ್ ಮ್ಯಾನ್ ಆರ್ಮಿ, ಕಮ್ ವಿ ವಿಲ್ ವರ್ಕ್ ಟುಗೆದರ್ ಅಂತ. ಮುಂದೆ ಇದೊಂದು ದೊಡ್ಡ ಸಂಸ್ಥೆ ಆಗೇ ಆಗುತ್ತೆ, ಮೂವೀಸ್ ಅಂತೂ ಒಂದರಿಂದ ಒಂದು ಬರ್ತಾ ಹೋಗುತ್ತೆ. ಯಾರ್ಯಾರು ನೋಡ್ರಪ್ಪ ಗ್ರೂಪಲ್ಲಿ ಬರೀ ವಾಯ್ಸ್ ಚಾಟ್ಗಳು ಹಾಕೋದು ಅದು ಇದು ಮೋಟಿವೇಶನ್ ಮೆಸೇಜ್ ಹಾಕಿದ್ರೆ ಅಷ್ಟೇ, ನಾ ಬೇರೆ ಏನು ಮಾಡ್ತಾನೆ ಅಂತಿರಲ್ಲ. ಇನ್ಮೇಲ್ ಸ್ಟಾರ್ಟ್ ಆಗುತ್ತೆ ನೋಡಿ, ನನ್ನ ತಮ್ಮನಂತ ಗೆಳೆಯರು ಹೇಳ್ತಾ ಇದ್ದೀನಿ, ಇನ್ಮೇಲ್ ಸ್ಟಾರ್ಟ್ ಆಗುತ್ತೆ. ಸುರ್ಜಿತ್, ಕಾರ್ತಿಕ್ ಎಲ್ಲರೂ ನೀವು ಎಲ್ಲರೂ ಫಿಕ್ಸ್ ಇಟ್ಕೊಂಬಿಡಿ ಮೈಂಡಲ್ಲಿ, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಿ ಆಲ್ ವಿಲ್ ಅಚೀವ್, ದಟ್ಸ್ ಫಾರ್ ಶ್ಯೂರ್. ಬಟ್ ದೇರ್ ಇಸ್ ಒಂದು ನೆನ್ಪಿಟ್ಬಿಡಿ, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ ಪ್ಲೀಸ್. ಸೊ ಇವರು ಅದನ್ನು ಮಾಡಿಬಿಟ್ಟು, ಇದು ಅವರ ಎಷ್ಟೋ ವರ್ಷದ ಕನಸು ಅದನ್ನು ಸ್ಟಾರ್ಟ್ ಮಾಡಬೇಕು ಬ್ಯಾಂಗ್ಳೂರ್ ಫಿಲ್ಮ್ ಮೇಕರ್ಸ್ ಅಂತ. ನಂದು ಅವ್ರದ್ದು ಆರ್ಗ್ಯುಮೆಂಟ್ ಏನಾಯ್ತು ಗೊತ್ತಾ, ನನಗೆ ಬಂದು ಮೀಟ್ ಆದ್ರಲ್ಲ, ರೀ ಸ್ವಾಮಿ ನೀವು ಯಾರೇ ಸ್ವಾಮಿ ಇಲ್ಲಿ ಬಂದು ನೀವು ಮನೇಲಿ ಬಂದು ಕೂತ್ಕೊಂಡು ನೀವು ಹಂಗೆಲ್ಲ ರಿಯಾಕ್ಟ್ ಮಾಡ್ತಿರಲ್ಲ ಕೆಟ್ಟದಕ್ಕೆ, ಅದಕ್ಕೆ ಇದಕ್ಕೆಲ್ಲ ರಿವರ್ಸ್ ವಾಯ್ಸ್ ಆಗ್ತಿರಲ್ಲ, ನೀವು ಹಂಗೆಲ್ಲ ಮಾಡಬೇಡಿ, ನೀವು ನೀವು ಕೋಪ ಕಮ್ಮಿ ಮಾಡ್ಕೊಳ್ಳಿ. ರೀ ನೀವು ಯಾರು ರೀ, ನಾನು ಸುಮ್ಮನೆ ಕೋಪ ಮಾಡ್ಕೊಳ್ಳೋ ಹಂಗೆ ಆರ್ಗ್ಯೂ ಮಾಡ್ತಾ ಇದ್ದೀವಿ ನಾವು,
ಫಸ್ಟ್ ಭೇಟಿ ಅಲ್ಲಿನೇ. ಮತ್ತೆ ನನ್ನ ವೈಫ್ ದೋಸೆ ಕೊಡ್ತಿದ್ರೆ ದೋಸೆ ತಗೊಳ್ಳಿ ಅಸ್ವತ್ತಿ, ನಾನು ತಿಂದಿಲ್ಲ ಬೆಳಗ್ಗೆಯಿಂದ, ಏನು ತಿನ್ನಿ. ಅದು ನೀವೇನೋ ಬ್ಯಾಂಗ್ಳೂರ್ ಫಿಲ್ಮ್ ಮೇಕರ್ಸ್ ಅದು ಇದು ಹೇಳ್ತಾರೆ, ನನಗೆ ಇಷ್ಟ ಇಲ್ಲ. ಹಿಂಗೆಲ್ಲ ಇದ್ರೆ ಭಿನ್ನಾಭಿಪ್ರಾಯ ಆಗುತ್ತೆ. ನಾನು ಹಿಂಗೆ ನಾನು ನೇರ ನೋಡಿ ನಂದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ 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 ಎರಡು ಮೂರು ಭೇಟಿಯಲ್ಲಿ ಅವ್ರದ್ದು ಇದು ಅರ್ಥ ಆಯಿತು. ಅವ್ರು ಏನು ಪೊಸಿಷನ್ ಕೊಟ್ಟಿದ್ದಾರೆ ಗೊತ್ತಾ, ಕೋ ಫೌಂಡರ್. ಯಾರಿಗೆ ಕೊಡ್ತಾರೆ ಕೋ ಫೌಂಡರ್ ಅಂತ? ಸುಮಾರು ವರ್ಷಗಳು ಏನೋ ಒಂದು ಮಾಡಬೇಕು ಗೆಳೆಯ ನಾವು, ಏನೋ ಒಂದು ಮಾಡ್ಬೇಕು ಗೆಳೆಯ ನಾವು ಅಂತ ಜೊತೆಲಿ ಡಿಸ್ಕಸ್ ಮಾಡಿ ಗೆಳೆತನನೂ ಇದ್ದು ಒಂದು ಹತ್ತಾರು ವರ್ಷ, ಅಟ್ಲೀಸ್ಟ್ ಎರಡು ಮೂರು ವರ್ಷ, ಸರಿ ಬ್ಯಾಂಗ್ಳೂರ್ ಫಿಲ್ಮ್ ಮೇಕರ್ಸ್ ಅಂತ ಒಂದು ಏನೋ ಸ್ಟಾರ್ಟ್ ಮಾಡೋಣ ಅಂತ ಇಬ್ರು ಸೇರಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾನು ಕೋ ಫೌಂಡರ್ ಆಗ್ತೀನಿ. ಅಂದರೆ ಜೊತೇಲಿ ಕಂಡು ಹಿಡಿದವರು ಅಂತ, ಅಂದರೆ ಜೊತೇಲಿ ಸೇರಿ ಸಂಸ್ಥಾಪನೆ ಮಾಡಿದವರು ಅಂತ. ಇವ್ರು ಆಲ್ರೆಡಿ ತಾವೆಲ್ಲ ಕಷ್ಟಪಡೋದೆಲ್ಲ ಕೊಟ್ಟು ರೆಡಿ ಮಾಡಿ ನನಗೆ ಬಂದು ನೀವು ಕೋ ಫೌಂಡರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಂದು ಆರ್ಗ್ಯುಮೆಂಟ್ ಆಯಿತು, ನೀವು ಅದೇ ನನಗೆ ಕೋ ಫೌಂಡರ್ ಅಂತ ಕೊಡ್ತೀರಾ? ನಾನೇನು ಶ್ರಮ ಪಟ್ಟಿದ್ದೀನಿ ಅದಕ್ಕೆ? ನೀವು ಮನೆಗೆ ಬಂದು ನೀವು ನನ್ನ ಜೊತೆ ಇರಿ ಅಂತಿದ್ದೀರಾ? ನೀವು ಏನೋ ವರ್ಕರ್ ಅಂತ ನನಗೆ ಪೊಸಿಷನ್ ಕೊಡಬೇಕು, ಕೋ ಫೌಂಡರ್ ಅಂತ ಯಾಕೆ ಕೊಡ್ತೀರಾ? ಅಂದರೆ ಯಾರಿಗಿರುತ್ತೀರಿ ಈ ಗುಣ? ನನಗಂತೂ ಇಲ್ಲಪ್ಪ. ಅದು ರಾಘವೇಂದ್ರ ಅಂದರೆ ಪ್ಲೀಸ್ ನಾನು ಹೇಳೋದೆಲ್ಲ ಇವತ್ತು ಹೇಳ್ಬಿಟ್ಟೆ. ನೀವು ಮಾತಾಡ್ಬೋದು ನೋಡಿ, ಕೋ ಫೌಂಡರ್ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಏನಕ್ಕಂದರೆ ಅವ್ರು ಆಲ್ರೆಡಿ ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಪ್ರಯತ್ನಗಳು ಮಾಡಿದ್ದಾರೆ, ಅವ್ರಿಗೆ ಗೊತ್ತು ಇಂಡಸ್ಟ್ರೀಲಿ ಏನಾಗ್ತಿದೆ ಅಂತ. ನಾನು ಅವ್ರಿಗೆ ಕೋ ಫೌಂಡರ್ ಅಂತ ಕೊಟ್ಟಿದ್ದು ಒಂದೇ ಒಂದು ವಿಷಯ ಏನಂದರೆ ಅವ್ರಿಗೆ ಅವ್ರಿಗೆ ಏನಾದರೂ ಮಾಡಬೇಕು ಜೀವನದಲ್ಲಿ ಅನ್ನೋ ಪ್ಲಾನ್ಸ್ ಆಲ್ರೆಡಿ ಇದೆ. ನಾನು ಮಾಡಿರೋ ಪ್ಲಾನ್ಸ್ ಅವ್ರಿಗೆ ಹೇಳಿದ್ರೆ ಅದನ್ನ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಮುಂದಕ್ಕಿನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗೆ 100% ಇದೆ. ಅದು ನಿಮಗೂ ಗೊತ್ತಾಗಿದೆ, ಈಗ ಆಲ್ರೆಡಿ ಅವ್ರು ಮಾತಾಡಿದ್ದೆಲ್ಲ ಕೇಳಿ. ನಾನು ಫಸ್ಟು ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಪ್ಯಾಷನ್ ಇತ್ತು, ಆಕ್ಟರ್ ಆಗಬೇಕು ಅಂತ ಪ್ಯಾಷನ್ ಇತ್ತು. ತುಂಬ ಕಡೆ ನಾನು ಮಾಡ್ತಾ ಇದ್ದಾರಲ್ಲ ತುಂಬ ಕೆಟ್ಟದ, ಆಲ್ರೆಡಿ ನಿಮಗೆ ಗೊತ್ತು ಸರ್, ನಿಮ್ಗೆಲ್ಲರಿಗೂ ಗೊತ್ತು. ನಾನೇನು ಹೇಳೋದು ಬೇಕಾಗಿಲ್ಲ, ಅದು ಕಣ್ಣಿಂದ ನೋಡಿ ನನ್ನ ಕೈ ತಡೆಯೋಕ್ಕಾಗಿದೆ. ನಾನು ಚೇಂಜ್ ಅಂತ ಏನೋ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಅದು ಮಾಡೋಕ್ಕೆ ಹೊರಟೆ. ಇವನ್ನ ನೋಡಿ ನನಗೆ ನಿಜವಾಗ್ಲೂ ಆ ಹೋಪ್ ಬಂತು, ಜೊತೇಲಿ ಮಾಡೋಣ, ಜೊತೇಲಿ ಇರೋಣ, ಜೊತೇಲಿ ಇರ್ತೀನಿ ಶಿವು, ಜೊತೇಲೇ ಇರೋಣ, ಖಂಡಿತ 100% ಇರ್ತಾ ಇದ್ದೀನಿ. ನಾನು ಜಾಸ್ತಿ ಮಾತಾಡ್ಬೋದಂತ ಅನ್ಕೊಂಡಿದ್ದೆ, ಬಟ್ ನನ್ಗೆ ಗೊತ್ತಾಗ್ತಲ್ಲ ಮಾತಾಡಬೇಕು ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿರೋರು ಎಷ್ಟೊಂದು ಜನ ಡ್ರೀಮ್ಸ್ ಇಟ್ಕೊಂಡಿರ್ತೀರ, ದಯವಿಟ್ಟು ನೀವು ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಬನ್ನಿ, ಭೇಟಿಯಾಗಿ ಅವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಿ. ನಾವೆಲ್ಲ ಸೇರಿಕೊಂಡು ಇವತ್ತು ಆಡಿಷನ್ಗೂ ಹೋಗ್ತಿದ್ದೀವಿ ಅಲ್ವಾ, ಆಡಿಷನ್ಗೂ ಹೋಗ್ತಿದ್ದೀವಿ ನಾವು. ಇಲ್ಲಿಂದ ಈ ಶೋ ಮುಗಿಸ್ಕೊಂಡು ಆಡಿಷನ್ಗೆ ಹೋಗ್ಬೇಕಂತ ಇದ್ವಿ. ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು ಪ್ರಜ್ವಲ್ ರಾಯ್ ಅಂತ ಡೈರೆಕ್ಟ್ರು, ಗನ್ ಬಿರಿಯಾನಿ ಅಂತ 44:43. ಸೊ ಆಡಿಷನ್ಗೆ ಹೋಗ್ತಿದ್ದೀವಿ, ಇದು ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ ಮಾತಾಡಿ. ನಾವೆಲ್ಲ ನಟ, ಒಬ್ಬ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ನಿರ್ದೇಶಕ, ಒಬ್ಬ ಒಳ್ಳೆ ಪ್ರೊಡ್ಯೂಸರ್, ಒಂದು ಒಳ್ಳೆ ಪರಿಸ್ಥಿತಿ ನಾನು, ಯಾಕಂದರೆ ಈಗ ಫಿಲಮ್ ಮಾಡ್ತಾ ಇದ್ದಾರಲ್ಲ ತುಂಬ ಕೆಟ್ಟದ, ಆಲ್ರೆಡಿ ನಿಮಗೆ ಗೊತ್ತು ಸರ್, ನಿಮ್ಗೆಲ್ಲರಿಗೂ ಗೊತ್ತು. ನಾನೇನು ಹೇಳೋದು ಬೇಕಾಗಿಲ್ಲ, ಅದು ಕಣ್ಣಿಂದ ನೋಡಿ ನನ್ನ ಕೈ ತಡೆಯೋಕ್ಕಾಗದೆ. ನಾನು ಚೇಂಜ್ ಅಂತ ಏನೋ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಅದು ಮಾಡೋಕ್ಕೆ ಹೊರಟೆ. ಇವನ್ನ ನೋಡಿ ನನಗೆ ನಿಜವಾಗ್ಲೂ ಆ ಹೋಪ್ ಬಂತು, ಜೊತೇಲಿ ಮಾಡೋಣ, ಜೊತೇಲಿ ಇರೋಣ, ಜೊತೇಲೇ ಇರ್ತೀನಿ ಶಿವು, ಜೊತೇಲೇ ಇರೋಣ, ಖಂಡಿತ 100% ಇರ್ತಾ ಇದ್ದೀನಿ. ನಾನು ಜಾಸ್ತಿ ಮಾತಾಡ್ಬೋದು ಅಂತಲೇ ಅನ್ಕೊಂಡಿದ್ದೆ, ಬಟ್ ನನ್ಗೆ ಗೊತ್ತಾಗ್ತಲ್ಲ ಮಾತಾಡಬೇಕು ಅನಿಸ್ತದೆ. ಯಾಕಂದರೆ ಇಲ್ಲಿರೋರು ಎಷ್ಟೊಂದು ಜನ ಡ್ರೀಮ್ಸ್ ಇಟ್ಕೊಂಡಿರ್ತೀರ, ದಯವಿಟ್ಟು ನೀವು ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಬನ್ನಿ, ಭೇಟಿಯಾಗಿ ಅವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಿ. ನಾವೆಲ್ಲ ಸೇರಿಕೊಂಡು ಇವತ್ತು ಆಡಿಷನ್ಗೂ ಹೋಗ್ತಿದ್ದೀವಿ ಅಲ್ವಾ, ಆಡಿಷನ್ಗೆ ಹೋಗ್ತಿದ್ದೀವಿ ನಾವು. ಎಲ್ಲಿಂದ ಈ ಶೋ ಮುಗಿಸ್ಕೊಂಡು ಆಡಿಷನ್ಗೆ ಹೋಗ್ಬೇಕಂತ ಇದ್ವಿ. ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು ಪ್ರಜ್ವಲ್ ರಾಯ್ ಅಂತ ಡೈರೆಕ್ಟ್ರು, ಗನ್ ಬಿರಿಯಾನಿ ಅಂತ 44:43. ಸೊ ಆಡಿಷನ್ಗೆ ಹೋಗ್ತಿದ್ದೀವಿ, ಇದು ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ ಮಾತಾಡಿ, ನಾವೆಲ್ಲ ಜೊತೆಲಿ ಸೇರ್ಕೊಳ್ಳೋಣ. ಎಮಿಟಾಕ್ ಮೂವೀಸ್ ಆ ಒಂದು ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು, ವಿಲ್ ವರ್ಕ್ ಟುಗೆದರ್, ವಿಲ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಲ್ಲಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ತಂದೆ ತಾಯಿಗಳು ಇಬ್ಬರು ಇದ್ದಾರೆ, ಮತ್ತು ಅವ್ರ ಹೆಂಡತಿಯವರು ಇದ್ದಾರೆ. ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆನ ಇಟ್ಬಿಟ್ರಿ ಇವರು ಇದಕ್ಕಿದ್ದಂಗೆ, ಅವ್ರನ್ನ ಹೊಡಿಬೇಕು ಅಂದ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಮಾಡಿ ತಪ್ಪು, ಹಾಗಾದ್ರೆ ಏನಿರ್ಬೋದು? ಬೇರೆಯವರೆಲ್ಲ ಕೆಟ್ಟದ್ದು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಮುಖ್ಯವಾದ ಪ್ರಶ್ನೆ. ಅವರು ಬಳ್ಳಾರಿಯಿಂದ ಬಂದಿದ್ದಾರೆ, ಕೋಪಿಷ್ಟ ನಿಜ. ಏನು ಕೋಪ ಅಂತ ಅಂದರೆ ಎಲ್ಲ ನೇರವಾಗಿರಬೇಕು, ಮತ್ತು ಅದೆಲ್ಲಕ್ಕಿಂತ ಮತ್ತೆ ಮುಖ್ಯವಾಗಿ ಹೆಣ್ಣಿಗೆ ವಿಶೇಷವಾದ ಸ್ಥಾನವನ್ನು ಕೊಡ್ತಾರೆ ಅವನು. ಅವನು ಯಾರೇ ಒಬ್ಬರು ಆಡಿಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾರೊಬ್ಬ ಕಲಾವಿದೆ, ಯಾರೋ ಹುಡುಗಿ, ಯಾರೋ ಇರ್ಬೋದು, ನನಗೆ ಹಣ ಈ ಥರ ಹಿಂಗಿಲ್ಲ, ನಾನು ಕಲಾವಿದೆ ಆಗಬೇಕು ಹಾಗೆ ಹೀಗೆ ಅಂತೇಳಿ ಇವರಿಗೆ ಮಾಹಿತಿ ಕೊಟ್ಟು ಇವರು ಯಾರ ಹತ್ರ ಆದರೂ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನಿರ್ದೇಶಕರು ಅಥವಾ ತಾಂತ್ರಿಕ ವರ್ಗದವರು ಯಾರಾದರೂ ಕೆಟ್ಟದಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಇವರು ವೈಯಕ್ತಿಕ ಬದುಕಿನಲ್ಲಿ ತನ್ನ ತಂಗಿಗೆ ಏನೋ ಆಯಿತು ಅನ್ನೋ ಆ ರೀತಿ ಹೋಗಿ ಬೇಕಾದಷ್ಟು ಬೈದಿದ್ದಾರೆ, ಇದು ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಇವರು ಕೆಟ್ಟವರಾಗಿದ್ದಾರೆ ಹೊರತು ಇನ್ನು ಬೇರೆ ಯಾವುದೇ ವಿಷಯಕ್ಕೂ ಇವರು ಕೆಟ್ಟವರಲ್ಲ. ಅದನ್ನು ನಾನು ಕರೆಕ್ಟಾಗಿ ನಿಮಗೆ ಹೇಳಿಕ್ಕೆ ಇಷ್ಟ ಆಗುತ್ತೆ ಸರ್. ಜಿತೇಂದ್ರ ಸೈಮನ್ ಸರ್ಗೆ ಹುಲಿದೇವರ ಕಾಡು ಅಂತ ಅವ್ರದ್ದೇನು ಅಪ್ಕಮಿಂಗ್ ಮೂವಿ ಇದೆ, ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ. ಅವರು ಬಳ್ಳಾರಿಯಿಂದ ಬಂದಿದ್ದಾರೆ, ಕೋಪಿಷ್ಟ ನಿಜ.
ಏನು ಕೋಪ ಅಂತ ಅಂದರೆ ಎಲ್ಲ ನೇರವಾಗಿರಬೇಕು ಮತ್ತು ಅದೆಲ್ಲಕ್ಕಿಂತ ಮತ್ತೆ ಮುಖ್ಯವಾಗಿ ಹೆಣ್ಣಿಗೆ ವಿಶೇಷವಾದ ಸ್ಥಾನಗಳನ್ನು ಕೊಡ್ತಾರೆ ಅವರು. ಅವನು ಯಾರೇ ಒಬ್ಬರು ಆಡಿಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಕಲಾವಿದೆ ಯಾರೋ ಹುಡುಗಿ ಯಾರೋ ಇರ್ಬೋದು ನನಗೆ ಹಣ ಈ ಥರ ಹಿಂಗಿಲ್ಲ ನಾನು ಕಲಾವಿದೆ ಆಗಬೇಕು ಹಾಗೆ ಹೀಗೆ ಅಂತೇಳಿ ಇವರಿಗೆ ಮಾಹಿತಿ ಕೊಟ್ಟು ಇವ್ರು ಯಾರ ಹತ್ರ ಆದರೂ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನಿರ್ದೇಶಕರು ಅಥವಾ ತಾಂತ್ರಿಕ ವರ್ಗದವರು ಯಾರಾದರೂ ಕೆಟ್ಟದಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಇವರು ವೈಯಕ್ತಿಕ ಬದುಕಿನಲ್ಲಿ ತನ್ನ ತಂಗಿಗೆ ಏನೋ ಆಯಿತು ಅನ್ನೋ ಆ ರೀತಿ ಹೋಗಿ ಬೇಕಾದಷ್ಟು ಬೈದಿದ್ದಾರೆ ಇದು ಮಾಡಿದ್ರೆ ಆ ಕಾರಣಕ್ಕಾಗಿ ಇವರು ಕೆಟ್ಟವರಾಗಿದ್ದಾರೆ ಹೊರತು ಇದು ಬೇರೆ ಯಾವುದೇ ವಿಷಯಕ್ಕೂ ಕೆಟ್ಟವರಲ್ಲ. ಸರ್, ಜಿತೇಂದ್ರ ಸಾಗನ್ ಸರ್ಗೆ ಹುಲಿದೇವರ ಕಾಡು ಅಂತ ಅವ್ರದ್ದೇನು ಅಪ್ಕಮಿಂಗ್ ಮೂವಿ ಇದೆ ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ. ನನ್ನ ಮಂಜು ನಮ್ಗೆ ಈ ಪ್ರಾಜೆಕ್ಟಿಗೆ ಸಿಗೋಷ್ಟರಲ್ಲಿ ಕಡಕ್ ರಾ ಮೆಟೀರಿಯಲ್ನ ಸ್ವಲ್ಪ ಕಟ್ಟದು ಉಪ್ಪು ಅಂತ ಎಲ್ಲ ಸ್ವಲ್ಪ ಬೇಸಿಕ್ ಆಗಿ ರೆಡಿ ಮಾಡಿ ಕೊಟ್ಟಂತ ನನ್ನ ನಂಬಿಕೆ ಅದು. ಅವ್ರು ರೆಡಿ ಮಾಡಿ ಅವ್ರ ಹತ್ರ ಸ್ವಲ್ಪ ಒಂಚೂರು ಹಿಂಗೆ ಪಳಗಿ ಆಲ್ರೆಡಿ ನನಗೆ ಸಿಕ್ಬಿಟ್ಟಿದ್ದ ಗೆಳೆಯ ನಿರ್ದೇಶಕರು ರಾಜ್ಗುರು ಹೊಸಕೋಟೆ ಅವರು ಸುಜಯ್ ಸರ್ ಇಲ್ಲಿದ್ದಾರೆ, ದಯವಿಟ್ಟು ಬರ್ಬೇಕು ಸರ್ ಸ್ಟೇಜ್ ಮೇಲೆ ಇಲ್ಲಿ ಇದಾರ ರಾಜ್ಗುರು ಸರ್, ರಾಜ್ಗುರು ಹೊಸಕೋಟೆ ಸರ್, ಸುಜಯ್ ಸರ್ ಇಲ್ಲ, ಮತ್ತೆ ಮಂಜುನಾಥ್ ಭದ್ರಾವತಿ ಇದಾರಲ್ಲ ಅವ್ರ ಮನೆ ಏರಿಯಾ ಇದೆಲ್ಲ ಅಲ್ಲಿ ನಡೀತಾ ಇದ್ರೆ ನಾವೇನಾದ್ರೂ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಮಾತಾಡಲ್ಲ ಮಾತಾಡಕ್ ಆಗಲ್ಲ ಅಣ್ಣನ ಹತ್ರ. ಹಿಂಗೆ ಹೋಗ್ತಾ ಇದ್ರೆ ಒಂದು ಲೈನ್ ಇನ್ನೂ ಮುಗಿಯೋಕ್ಕಿಲ್ಲ, ಯಾರು ಅಂತಿರ್ತಾನೆ ಅಷ್ಟರಲ್ಲೇ ಆ ಕಡೆಯಿಂದ ಇಬ್ರು ಮೂರು ಜನ ಏಯ್ ಅಂತಿರ್ತಾರೆ. ಅಷ್ಟು ಜನ ಅಣ್ಣನ ಗೆಳೆಯ ಅಂದ್ರು ಫುಲ್ ಏರಿಯಾದಲ್ಲಿ. ಅದರಲ್ಲಿ ತುಂಬ ಆಗ್ತರು ನಾಲ್ಕು ಜನ ಇದ್ದಾರೆ. ನಾವು ಶೂಟಿಂಗ್ ಮಾಡುವಾಗ ನಮಗೆ ಹಸುವಾದರೆ ನಾವು ಊಟ ತಂದ್ಕೊಂಡಿಲ್ಲ, ಊಟ ಟೈಮ್ ಆಗ್ತಿದ್ದಂಗೆ ಅವ್ರು ಊಟ ತಂದ್ಕೊಡೋರು, ಪ್ರತಿಯೊಂದಕ್ಕೆ ಸಹಾಯ ಮಾಡಿದವ್ರು. ಅಂದ್ರೆ ಈಗ ನನ್ನ ಪೆನ್ ಮಾರ್ಕ್ ಬಂದಿದ್ದೆ, ಅದನ್ನು ಟಿಕ್ ಮಾರ್ಕ್ ಹಾಕ್ಸೋದಕ್ಕೆ ನನಗೆ ಗೊತ್ತಿಲ್ಲ, ಪೆನ್ ಬಂದುಬಿಟ್ಟಿದೆ. ಇವನು ಹೋಗಿಲ್ಲ ನಾನು ಹೋಗಿಲ್ಲ, ಆ ನಾಲ್ಕು ಗೆಳೆಯರು ತುಂಬ ಇಂಪಾರ್ಟೆಂಟ್. ಚಿನ್ನ ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ ಒಂದ್ಸರಿ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡಿ, ಮುಗಿತು ನಮ್ಗೆ ಟೈಮ್ ಆಯಿತು, ಈಗ ಥಿಯೇಟರ್ ಅವ್ರು ಓಡಿಸ್ಬಿಡ್ತಾರೆ ಇವಾಗ ಬನ್ನಿ. ಉದಯ್ ತಗೋ ಜನ, ಅವ್ರ ಹೆಸರಾದ್ರೆ ನೀನು ಹೇಳ್ತೀನಿ ಬಾ. ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಇಲ್ಲಿ ಬಿಸಿಲಿರ್ತೀವಿ, ಯಾರ ಬಂದಾಗ ಕರೆಕ್ಟಾಗಿ ಮಾತಾಡಿರಲ್ಲ. ಆ್ಯಕ್ಚುಲಿ ಈಗ ನಾವಿರೋ ಬಿಸಿಲಿ, ದಯವಿಟ್ಟು ಯಾರ್ಯಾರ ಆ ರೀತಿ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಹತ್ರ ಮಾಡಿಕೊಟ್ಟಿರೋಂಥ ಪಾಸಲ್ಲಿ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನಾವು ಇನ್ನೂ ಬೆಳಿಬೇಕಂತಂದ್ರೆ ನೀವು ಕೂಡ ಸಜೆಷನ್ ತೊಗೊಂಡು ಮುಂದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೋಬೇಕನ್ನೋ ಅಂತ ಇಂಟೆನ್ಷನಲ್ಲಿದ್ದೀವಿ. ದಯವಿಟ್ಟು ನಿಮ್ಗೆ ಕೊಟ್ಟಿರೋ ಪಾಸ್ನ ಮಿಸ್ ಮಾಡಬೇಡಿ. ಅದರಲ್ಲಿ ಕ್ಲೀನಾಗಿ ನಿಮ್ಗೆ ಏನನ್ಸುತ್ತೆ ಓಪನ್ ಆಗಿ, ಅಯ್ಯೋ ಮಂಜುನಾಥ್ ಭದ್ರಾವತಿ ಬೇಜಾರು ಮಾಡ್ಕೊಂಬಿಡ್ತಾರೆ ಅವರಿಂದ ನಾನು ಬಂದೀನಿ ಸಿಗುತ್ತಿದ್ದೀವಿ ಹಿಂದೆ ಬಂದೀನಿ ಬೇಡ. ನಾನು ಫಾರ್ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂತಂದರೆ ನಾವು ಮನೇಲಿ ನನ್ನ ಹೆಂಡತಿ ಅಡುಗೆ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇದು ಫೇಸ್ಬುಕ್ಕಲ್ಲಿ ಕೂಡ ಹಾಕಿದೆ. ಯಾಕೆ ಹೇಳ್ತೀನಿ ಅಂತಂದರೆ ಈಗ ನನ್ನ ಫ್ರೆಂಡ್ಸ್ ಇಬ್ಬರು ಒಂದು ನಮ್ಮ ಮನೆಗೆ ಬಂದರು, ನನ್ನ ಹೆಂಡತಿ ಅಡುಗೆ ಉಪ್ಪು ಮಾಡಿರ್ತಾನೆ, ನಾನು ನನ್ನ ಹೆಂಡತಿ ಪ್ರೀತಿ ಮೇಲೆ ತಿಂತೀನಿ ಯಾಕೆಂದರೆ ನನ್ನ ಹೆಂಡತಿ ಅಲ್ವಾ ಅಂತ. ಯಾಕೆಂದ್ರೆ ಲವ್ ಅಲ್ವಾ, ಇಲ್ಲಾಂದರೆ ನಿಮಗೆ ಗೊತ್ತು. ಹಾಗಾಗಿ ತಿಂದಾದ್ಮೇಲೆ ಬಂದಿದ್ದು ಫ್ರೆಂಡಿನ ಕತೆ, ಅವ್ನು ನನ್ನ ಮಕ್ಕ ನೋಡ್ಕೊಂಡು ತಿಂದಿರ್ತಾನೆ. ಕೆಳಗಡೆ ಎಲ್ಲ ಡಬ್ಲಿ ಮುಡಿಯೋಕೆ ಹೋದಾಗ ಅಲ್ಲಿ ಇರ್ತಾನೆ, ಮಚ್ಚ ನಿಮ್ಮ ಮನೆಗೆ ಉಪ್ಪು ಅವ್ರು ಹೇಳಲ್ಲ ಡೈಲಾಗ್ ಬಿಡ ಅಂದ್ಬಿಟ್ಟೆ ಸಾಕು ಅಲ್ಲೇ ಅರ್ಥ ಬಿಡುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದೇ ಕ್ಷಣ ನನ್ನ ಹೆಂಡತಿಗೆ ಉಪ್ಪು ಮಾಡಿದ್ದಮ್ಮ ದಯವಿಟ್ಟು ನೆಕ್ಸ್ಟ್ ತಿದ್ಕೊಳ್ಳಮ್ಮ ಅಂದಾಗ ನೆಕ್ಸ್ಟ್ 4 ಜನ ಫ್ರೆಂಡ್ಸ್ ಬಂದು ತಿಂದೋಗ್ತಾರೆ, ಮಚ್ಚ ನಿಮ್ಮ ಮನೆ ಊಟ ನಾನು ಬರಲ್ಲ ಅನ್ನೋ ಥರ ಹೇಳ್ತೆ. ಅದೇ ರೀತಿ ನೀವು ಕೂಡ ಸಜೆಷನ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಇದು ನಿಮಗೆ ಏನು ಅನಿಸುತ್ತೆ ಅದನ್ನೇ ಇದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಸೊ ಆ ಟಿಕೆಟಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಇದೆ. ಹೌದು ಸರ್, ಮಾತಾಡಲೇಬೇಕು ಸರ್, ಅದು ಇನ್ಸ್ಟ್ರಕ್ಷನ್ ಇದೆ ಸರ್, ಬನ್ನಿ ಸರ್ ಉಳಿದವರ ಕಾಡು. ಎಲ್ರಿಗೂ ನಮಸ್ತೆ, ಜಿತೇಂದ್ರ ಸೈನ್ ಅಂತ. ಸಾಹಸ ಸಿಂಹ ಚಿತ್ರದ ನಿರ್ದೇಶಕರು ಜೋಸೆಫನ್ ಅವರ ದ್ವಿತೀಯ ಮಗ. ಹುಲಿದೇವರ ಕಾಡು ನನ್ನ ಡೆಬ್ಯೂ ಮೂವಿ. ಅಶೋಕ್ ಅವರು ಬೆಳಿಗ್ಗೆ ಇದು ಒಂದು ಶಾರ್ಟ್ ಮೂವಿ ಇದೆ ಬನ್ನಿ ನೋಡ್ಕೊಂಬೋಣ ಅಂತ ಕರೆದ್ರು. ಅವಾಗ ಅವ್ರ ಜೊತೆ ನಾನು ಬರ್ಬೇಕಾದ್ರೆ ದಾರಿ ಉದ್ದಕ್ಕೂ ಇವರ ಜೀವನದಲ್ಲಿ ಕಷ್ಟಪಟ್ಟು ಅದನ್ನೆಲ್ಲ ಹೇಳ್ಕೊಂಡು ಬರ್ತಾಳೆ. ಸರಿ, ಇಷ್ಟೊಂದು ಕಷ್ಟಪಟ್ಟಿರೋ ವ್ಯಕ್ತಿ ಏನು ಮಾಡಿರ್ಬೋದು ಅಂತ ನೋಡೋಣ ಅಂತ ಬರ್ಬೇಕು. ತೆರೆ ಮೇಲೂ ಕೂಡ ಅವ್ರ ಕಷ್ಟನೇ ತೋರಿಸ್ಬಿಟ್ಟಿದ್ದಾರೆ. 8,000 ನನಗದು ತುಂಬ ಇಷ್ಟ ಆಯಿತು.
ನಾನು ಸ್ಟಾರ್ಟಿಂಗಲ್ಲಿ ಅನ್ಕೊಂಡೆ ಆ 8,000 ಏನಿದು, ಆ 8,000 ಇಟ್ಟಿದ್ದಾರಲ್ಲ ಅಂತ, 80 ಕೋಟಿಗೆ ವರೆಸ್ತಾರ, 8,000 ಯೋಚನೆ ಮಾಡ್ತಾ ಇದ್ದಾನಲ್ಲ ಅಂತ. ಬಟ್ ಕೊನೆಯಲ್ಲಿ ಆ 8,000 ಕ್ಯಾಬ್ ಡ್ರೈವರ್ ನನಗೆ ಎಲ್ರಿಗೂ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಹುಲಿ ದೇವರ ಕಾಡು ಚಿತ್ರ ಇನ್ನು ಸೆಕೆಂಡ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನನ್ನ ಸೆಕೆಂಡ್ ಶೆಡ್ಯೂಲಲ್ಲಿ ನಿಮಗೆ ಖಂಡಿತ ಈ ಟೀಮಲ್ಲಿರೋದು ಅವಕಾಶ ಇದೆ. ಮತ್ತು ಇದು ಮೊದಲನೇ ಪ್ರಯತ್ನ ಅಂದರು, ಈ ಮೊದಲನೇ ಸ್ಟೆಪ್ ಇಟ್ಟಿದ್ದಾರೆ. ನನ್ನ ಪ್ರಕಾರ ಒಳ್ಳೆಯದಾಗಲಿ ಅವರಿಗೆ ಅಂಥೇಳಿ ನಾನು ಒಂದು ಬೆಸ್ಟ್ ಅಶೋಕ್. ಇಲ್ಲ ಅವರು ಇಲ್ಲ, ಲಾಸ್ಟ್ ಟೈಮ್ ಶೋ ಮಾಡಿದಾಗ ಮಾತಾಡೋದು ಕರೆದು ಬಿಟ್ಟಿದ್ದೆ. ತುಂಬ ಮಾತಾಡ್ತಾರೆ, ತುಂಬ ಮಾತಾಡಿದ್ರೆ ಅವತ್ತು ನೆಕ್ಸ್ಟ್ ಶೋ ಕರೆದಾಗ ನಿಮ್ಮ ಸ್ಟೇಜ್ ಮೇಲೆ ನೋಡ್ಕೊಂಡು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಬಹುಶಃ ತಂದೆ ತಾಯಿ ಎದುರಿಗೆ ಇರತಕ್ಕಂಥ ಜೀವರು ಶಾಲೆ ಒದಿಸಿ ಸನ್ಮಾನ ಮಾಡಿದಂಥ ಪುಣ್ಯ ನಮಗೆ ಬಂದಿದೆ ತಂದೆ ತಾಯಿಗಳಿಗೆ. ಇದಕ್ಕಿಂತ ತಂದೆ ತಾಯಿಗೆ ಇನ್ನು ಎರಡನೇದಾಗಿ ಹೇಳೋದಾದರೆ, ನೀವೆಲ್ಲ ಶಿವ ತೇಜಸ್ವಿ ಅಂತೇಳಿ ನಾವು ಮನೆಯಲ್ಲೆಲ್ಲ ಮನೇಶ ಅಂತೀವಿ. ಅವ್ನು ಮೊದಲೇ ಹೇಳ್ದ, ಐ ಎಮ್ ಎ ರಿಟೈರ್ಡ್ ಬ್ಯಾಂಕರ್ ಅಂತ. ನ್ಯಾಚುರಲಿ ರಿಟೈರ್ಡ್ ಬ್ಯಾಂಕರ್ ಅಂದರೆ ಕನ್ಸರ್ವೇಟಿವ್ ಇರ್ತೀವಿ. ನನ್ನ ಮಗ ಓದಬೇಕು, ಒಂದು ಪೋಸ್ಟ್ ಗ್ರಾಜುಯೇಟ್ ಆಗಬೇಕು, ಒಂದು ಜಾಬ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ಅವನ ಪ್ಯಾಷನ್ನೇ ಬೇರೆ ಇತ್ತು. ನಿನಗೆ ಎಂ ಬಿ ಎ ಮಾಡಬೇಕಲ್ಲ, ಮಾಡಿಬಿಡ್ತೀನಿ. ಎಂ ಬಿ ಎ ಮಾಡಿದ, ತಂದಾರಿ ತಾನು ಇಟ್ಕೊಂಡ. ಹಂಗಾಗಿ ನಾನು ಅವನ್ನ ಸ್ಟಾಪ್ ಮಾಡಲಿಲ್ಲ ಕೂಡ. ಒಂದೇನೆಂದರೆ ಅವನ ದಾರಿ ಅವನು ಬಿಟ್ಟೇ ಆಗಲಿ, ಅವನಿಗೆ ಹೆಚ್ಚಿಗೆ ನನಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಐ ಆಮ್ ಟೋಟಲಿ ಅನ್ನೋನ್ ಪರ್ಸನ್, ಇಂಡಸ್ಟ್ರಿ ಈಸ್ ಎ ಟೋಟಲಿ ಅನ್ನೋನ್ ಏರಿಯಾ ನನಗೆ. ನಾನು ಅವನು ಪ್ರೊಡಕ್ಷನ್ ಮಾಡಿರಿದ್ರು ಸಿನಿಮಾ ಪ್ರೊಡಕ್ಷನ್ ಮಾಡಿಷ್ಟು ಶ್ರೀಮಂತನೂ ಅಲ್ಲ. ಹಾಗಾಗಿ ಅವನ ಪಾಡಿಗೆ ಅವನ್ನ ಬಿಟ್ಬಿಟ್ಟೆ. ಬಟ್ ಹಿ ಮೇಡ್ ಈಸ್ ಓನ್ ವೇ. ಅದು ನನಗೆ ಬಹಳ ಓನ್ಲಿ ಒನ್ ಟಾಪ್ ವಿಲನ್ ಆಗಿ ಜಮಾನ ಹೋಯಿತು. ಒನ್ ಆಫ್ ದ ಟಾಪ್ ವಿಲನ್ಸ್ ಇನ್ ಸ್ಯಾಂಡಲ್ವುಡ್ ಆಗ್ಬೇಕು ಸರ್. ನಾನು ಆಡಿಷನ್ ಅದೇ ರೀತಿ ಕೊಡ್ತೀನಿ. ಆ ಥರ ಕ್ಲಾರಿಟಿ, ಆ ಥರ ಕ್ಲಾರಿಟಿ ಇಟ್ಕೊಂಡು ಕಷ್ಟಪಡ್ತಿರೋ ವ್ಯಕ್ತಿ ನಾನು ಹೀರೋ ಆಗ್ಬೇಕು ಅಂಜನ್. ಈ ಸರಿ ಅವ್ರಿಗೇನು ಲಕ್ ಎಸ್, ನಾವು ಅವ್ರನ್ನ ಯಾಕೆ ಕರಿತೀನಿ ಅಂದರೆ ಅವ್ರನ್ನೆಲ್ಲರೂ ನೋಡಲಿ, ಮುಂದೆ ವೆರಿ ಸೂನ್ ವಿಲ್ ಸೀ ಹಿಮ್ ಆಸ್ ಎ ಹೀರೋ ಆಲ್ಸೋ. ಎರಡೇ ಮಾತಾಡಿ ಅವ್ರಿಗೂ ಖುಷಿ ಆಗುತ್ತೆ, ಅವ್ರು ವಿಶ್ ಮಾಡ್ತಾರೆ ನಿಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜನ್ ಅಂತ. ತುಂಬ ಜನ ಗೊತ್ತಿಲ್ಲ ನನ್ನ ಹೆಸರು, ಬಟ್ ಫೇಸ್ ನೋಟೆಡ್ ಆಗಿದೆ. ಇವತ್ತು ಶಿವಗೊಂದು ಶಾಕ್ ಕೊಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಶಿವು ಒಂದು ಯಾರಾದರೂ ನಾನು ಯಾರು ಮೇಲೆ ಬಂತು ಅಂದರೆ ಖಂಡಿತ ನಿನ್ನ ಎತ್ಕೋತೀನಿ ನಾನು ಅಂತ. ನಾನು ಆಲ್ರೆಡಿ ನನ್ನ ಸಿನಿಮಾ ಇನ್ನೇನು ಜನವರಿ ಇಲ್ಲಾಂದರೆ ಫೆಬ್ರವರಿಗೆ ತೆರೆ ಕಾಣ್ತಿದ್ದೆ. ಹೊಸ ಸಿನಿಮಾ ಶೂಟಿಂಗು ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಜನವರಿಯಿಂದ ಪೇಪರಲ್ಲಿ ಆಡ್ ಕೊಡ್ತಾ ಇದ್ದೀನಿ. ಶಿವಾಗಿ ಇದು ಶಾಕ್ ಇದು ಇವತ್ತಿನ ದಿನ. 2017ಗೆ ಲಾಂಚ್ ಆಗ್ತಾಯಿದ್ದೀನಿ. 15 ವರ್ಷ ಕಷ್ಟಪಟ್ಟಿದ್ದೀನಿ, ಇವತ್ತವರೆಗೂ ಕೆಲ್ಸಕ್ಕೆ ಹೋಗಿಲ್ಲ. ಹೆಂಗಿದ್ದೀರೋ ಹಂಗೆ ಇದ್ದೀನಿ, ಖುಷಿ ಖುಷಿಗೆ ಹುಚ್ಚ ಒಂದೂ ಆಗಿಲ್ಲ. ನಾನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ. ನಾನು ಆಡಿಷನ್ನಿಂದ ಹಿಡಿದು ತುಂಬ ಕಾಂಟ್ಯಾಕ್ಟ್ಸ್ ಇದ್ದರು. ಬ್ಯಾಕ್ ಸಪೋರ್ಟ್ ಬೇಕು, ಬ್ಯಾಕ್ ಸಪೋರ್ಟ್ ಇಲ್ದೇ ನಾನು ಬಂದಿದ್ದೀನಿ. ನಾನೊಬ್ಬ ಫ್ಲೂಕಲ್ ಹೀರೋ ಆದವನು. ಇವಾಗ ಆಲ್ರೆಡಿ ಯಾರೋ ಒಂದು 6 ಜನ ಸೆಲೆಕ್ಟ್ ಆಗಿ ಸಿನಿಮಾಗೆ, ನಾಳೆ ಹೊರಡಬೇಕು ಶೂಟಿಂಗ್ಗೆ. ನಾನು ಸೆಲೆಕ್ಟ್ ಆಗಿ
ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಏನು ಬರಲ್ಲ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾನ್ಫಿಡೆಂಟ್ ಅಲ್ಲಿ ನಾನು ಮಾಡಿದ್ದೀನಿ. ಜಾನ್ವರಿ ಇಲ್ಲಾದ್ರೆ ಫೆಬ್ರವರಿ ಮೂವಿ ರಿಲೀಸ್ ಆಗುತ್ತೆ, ದಯವಿಟ್ಟು ನೀವು ನೋಡಿ ನನ್ನ ಒಪಿನಿಯನ್ ನನಗೆ ತಿಳಿಸಿ. ಚಿತ್ರದ ಹೆಸರು ಬಂದು ಅರಣ್ಯಾನಿ ಅಂತ ಅಂದ್ಬಿಟ್ಟು ಸಿನಿಮಾ ಹೆಸರು. ನೆಕ್ಸ್ಟ್ ಮಂತ್ ಪೇಪರ್ ಅಲ್ಲಿ ಆಡ್ ಬರ್ತಾ ಇದ್ದಾರೆ. ಈಗೇನು ಹೇಳಲ್ಲ, ಥಿಯೇಟರ್ ಹತ್ರ ಬರ್ತೇನೆ, ಅಲ್ಲೇ ಹೇಳ್ತೀನಿ. ಸುಮಾರು ವರ್ಷಗಳ ಮುಂಚೆ ಒಂದು ಶಾಕ್ ಈ ಥರ ಸಿಕ್ಕಿತ್ತು, ದೊಡ್ಡದು. ಸುಮಾರು ವರ್ಷಗಳಾದ್ಮೇಲೆ ಈಗ ಸಿಕ್ತು ಒಂದು ಶಾಕು. ಇಷ್ಟಕ್ಕೆ ಮುಂಚೆ ಸಿಕ್ಕ ಅತಿ ದೊಡ್ಡ ಶಾಕ್ ಅಂದರೆ ನಮ್ಮ ಅಪ್ಪ ಅಮ್ಮ ನಾನು ಕಳಿಸಿದ ಹುಡುಗಿ ಮದುವೆಗೆ ಒಪ್ಕೊಂಡಾಗ ಒಪ್ಕೊಂಡ್ಬಿಟ್ರ ಅಂತ ಆ ಶಾಕ್ ಅವಾಗ ಸಿಕ್ಕಿತ್ತು. ಸೊ ಮೈ ಲವ್ ಈಸ್ ಮೈ ಪವರ್ ಅಂತ ಹೇಳಿದೆ. ಎವ್ರಿ ಟೈಮ್ ಐ ಹ್ಯಾವ್ ಟೋಲ್ಡ್ ಯು, ಯು ನೀಡ್ ಟು ಟಾಕ್ ಟಾಕ್, ಮಾತಾಡ್ಬೇಕು. ಮಾತಾಡಿದ್ರೆ ಬದುಕಕ್ಕೆ ಸಾಧ್ಯ, ಮಾತಾಡೋಕ್ಕೆ ಬದುಕು. ಎರಡು ಮಾತಾದರೂ ಇವತ್ತು ಆಡಲೇಬೇಕು. ಬನ್ ಯು ಸೇ ಜಸ್ಟ್ ಆಲ್ ದಿ ಬೆಸ್ಟ್, ಜಸ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್. ನೀವು ತೆಲುಗುಲೋ ಚೆಕ್ನ ಪರ್ಲೇದು, ಏನು ಪರ್ಲೇದು, ಪಕ್ಕದ ಸ್ಟೇಟೇ. ಕನ್ನಡದಲ್ಲಿ ಹೇಳಿದ್ರೆ ಇಲ್ಲ ಇಲ್ಲ ಪರವಾಗಿಲ್ಲ, ಅವರ ಮಾತೃಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಆಗಿದ್ರು, ನಮ್ಮ ಮಾತೃಭಾಷೆ ತರ ತೆಲುಗು. ಅವ್ರು ಕಂಫರ್ಟಬಲ್ ಭಾಷೆಯಲ್ಲಿ ಮಾತಾಡಿದ್ರು, ಅವ್ರು ಮಾತಾಡೋದು ಇಂಪಾರ್ಟೆಂಟ್. ಯಾವತ್ತೂ ಮಾತಾಡಿಲ್ಲ ಅವರು. ನಮಸ್ಕಾರ. ಒಬ್ಬ ಗೆಳೆಯ ಜೀವದ ಗೆಳೆಯ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಿರೋದು ಹೇಳಿದೆ. ರೀಸೆಂಟ್ ಆಗಿ ಶಿವನ ಅನುಗ್ರಹದಿಂದ ನನಗೊಂದು ಸೀರಿಯಲ್ ಅಲ್ಲಿ ಒಂದು ಅವಕಾಶ ಸಿಕ್ತು, ಅದೇ ಒಂದು ದೊಡ್ಡ ಅವಕಾಶ ಅಂತ ಹೇಳಿದೆ. ಅರಾರ ಮಹಾದೇವ ಎಲ್ಲಿ ಯಾವ ಜನದಲ್ಲಿ ಏನಾಗಿರ್ತೋ ಏನೋ ಗೊತ್ತಿಲ್ಲ ರೀ, ಆ ಸೀರಿಯಲ್ಗೆ ಹೋಗಿ ಒಂದು ನಂಟು ಬೆಳೆದ್ಬಿಟ್ಟು. ಯಾರೋ ಆಗ್ಬೋದು ನನ್ನ ತಮ್ಮ, ನನ್ನ ತಮ್ಮನ ಪಾತ್ರ ಮಾಡಿದವ್ರಿಗೆ ಯಾರೋ ಆಗ್ಬೋದು ಅಣ್ಣ. ಶಿವನ ಅನುಗ್ರಹದಿಂದಲೇ ಅಲ್ಲಿ ಹೋಗಿ ಎಲ್ಲರೂ ಒಬ್ರಿಗೊಬ್ರು ಅಟ್ಯಾಚ್ ಆಗಿ ಅಣ್ಣ ತಮ್ಮರಾಗಿ ಒಂದು 7 ತಿಂಗಳು ಆ್ಯಕ್ಟ್ ಮಾಡಿದ್ವಿ, 5-6 ತಿಂಗಳು. ಆ ಹುಡುಗ ಎಷ್ಟು ಎನರ್ಜೆಟಿಕ್, ನಾನು ಅವ್ರಿಗಿಂತ ಒಂದು 7 ವರ್ಷ ದೊಡ್ಡನಾದ್ರು, 7 ವರ್ಷ ಮುಂಚೆ ನಾನು ಹಿಂಗೆ ಇರಲಿಲ್ವೇ, ಬಹುಶಃ ಇಷ್ಟು ಎನರ್ಜಿ ನಾನು ಗೆದ್ದಿದ್ರು ಇಷ್ಟೊತ್ತು ಎಲ್ಲೋ ಇದ್ಬಿಡೋನೇನೋ ಅಂತ ಅನ್ಸಾಂಗ್ ಮಾಡಿದ್ದು ಸೂರ್ಯ. ನಾನು ಬೇಕಾದ್ರೆ ಲಾಸ್ಟಿಗೆ ಕರಿಬೇಕಲ್ಲಿ ನಂಬ ನಾನು ಹೆಂಗೆ ವಿಲನ್ ಆಗ್ಬೇಕಂತ ಹೆಂಗೆ ಟ್ರೈ ಮಾಡ್ತೀನಿ, ಈಸ್ ಆಲ್ಸೋ ಟ್ರೈನ್ ಫಾರ್ ದ ಸೇಮ್. ಬಟ್ ಒಂದು ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಫಿಕ್ಸ್ಡ್, ಎಷ್ಟೇ ತಿಂಗಳಾಗಲಿ ಗೆದ್ದೇ ಗೆಲ್ತೀನಿ ಅಂತ ಒಂದೇ ಸ್ಟೇಟಸ್ ಫಿಕ್ಸ್ ಅಂದರೆ ಗೆದ್ದೇ ಗೆಲ್ತಾನು. ಸೂರ್ಯ ಅಂತ ಹರಹರ ಮಹಾದೇವ ಸೀರಿಯಲ್ ಅಲ್ಲಿ ನನ್ನ ತಮ್ಮನ ಪಾತ್ರ ಮಾಡಿದ್ದು ಬಂದ ಸೂರ್ಯ ಇದೆಯಾ ಸೂರ್ಯ ಬೇಕಂತ ನೀವು ಕೂಡ ಸಜೆಷನ್ ತೊಗೊಳೋ ಮುಂದೆ ನಾವು ಪ್ಲ್ಯಾನ್ ಮಾಡ್ಕೋಬೇಕನ್ನೋ ಅಂತ ಇಂಟೆನ್ಷನ್ ಇದ್ದೀವಿ. ದಯವಿಟ್ಟು ನೀವು ಕೊಟ್ಟಿರೋ ಪಾಸ್ನ ಮಿಸ್ ಮಾಡಬೇಡಿ. ಅದರಲ್ಲಿ ಕ್ಲೀನಾಗಿ ನಿಮ್ಗೆ ಏನು ಅನಿಸುತ್ತೆ ಓಪನ್ ಆಗಿ, ಅಯ್ಯೋ ಮಂಜುನಾಥ್ ಭದ್ರಾವತಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರಿಂದ ನಾನು ಬಂದೀನಿ ಸಿಗುತ್ತೆ ಹಿಂದೆ ಬಂದೀನಿ ಬೇಡ,